श्री गुरुभ्यो नमः। हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनम् स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानसरणसे उत्तुङ्गवाक्तरङ्गाय मध्यगुप्ताब्धये नमः। गुरुमखिल गुणज्ञं सद्गुणैकाधिवासं शमदमपरनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीरापराचितानन्तलीला गोपालपालितान् विद्यापयोनिधीन् वन्दे ब्रह्मविद्या गुरुं नमः। ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्व वादिजासप्तमानसाम् विश्वप्रिय गुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवा शवतो बिम्बसन्निभौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे। श्रीगुरुभ्यो नमः। हरिः ओम्। ओम् जन्माद्यस्य यतोऽन्वयादितरदश्च आर्थेष्वभिघ्नस्वराट् तेने ब्रह्महृदायादिकवये मुह्यन्त्यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। सायलिके ಸಿದ್ಧನಾಗಿದ್ದೇನೆ, ಸಾಯಲಿಕ್ಕ ಸಿದ್ಧನಾದವ ಮಾಡಬೇಕಾಗಿದ್ದೇನೆ, ಸದಾ ನಿಯಮಾನಸ್ಯ ಯತ್ಕರ್ತವ್ಯ, ಅದಕ್ಕೆ ಉತ್ತರ ಕೊಡತಾ ಇದ್ದಾರೆ. ಗೃಹಾತ್ ಪ್ರವ್ರಜಿತ ಧೀರ ಪುಣ್ಯತೀರ್ಥ ಜಲಾಪ್ಲುತ. ಯಾರಾದರೆ ಮರಣದ ಪರಿಚಯ ಆಗಿದೆ, ಯಾವಾಗ ಮರಣ ಬರುತ್ತೆ ಅಂತ ಗೊತ್ತಾಗಿದೆಯೋ ಅಂಥವರು ಅಂತ ಹೇಳ್ತಾ ಇದ್ದಾರೆ. ಆವಾಗ ಮತ್ತು ಪ್ರಶ್ನೆ, ನಮಗ್ಯಾರು ಹೇಳ್ತಾರೆ? ಅದಕ್ಕೆಲ್ಲ ವಾಯುಪುರಾಣ, ಗರುಡ ಪುರಾಣ ಇತ್ಯಾದಿಗಳಲ್ಲಿ ಕೆಲವೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಿತ್ಯವೂ ಮಧ್ಯಾಹ್ನ ಕಾಲದಲ್ಲಿ ಸೂರ್ಯನ ದರ್ಶನ ಮಾಡುತ್ತಾ ಇದ್ರೆ ಸ್ವಲ್ಪ ಕಾಲ ಕಣ್ಣು ಕುಕ್ಕುವ ಕಾಂತಿ ನೋಡ್ಲಿಕ್ಕಾಗಲ್ಲ. ಅಂತಹದ್ದು ಯಾವ ದಿವಸ ಚಂದ್ರನಂತೆ ಕಂಡರೆ ಲೋಹಿಣಿ ದ್ಯೌರು ಭವತಿ, ಕೆಂಪಾದ ಆಕಾಶ ಕಂಡರೆ, ನೀಲಿ ಆಕಾಶ ಕೆಂಪಾಗಿ ಕಂಡರೆ, ಈ ರೀತಿಯಾದ ಲಕ್ಷಣಗಳು ಕಂಡಾಗ ನಾವು ಒಂದು ವರ್ಷದಲ್ಲೇ ಹೋಗಿಬಿಡುತ್ತೇವೆ ಎಂಬ ಲಕ್ಷಣಗಳು ಹೇಳುತ್ತಾ ಇದ್ದಾರೆ. ಹಾಗೆ ಸವಿತೃ ಶುಶಿರ, ಸೂರ್ಯನೊಳಗೆ ತೂತು ಕಂಡರೆ, ಸೂರ್ಯನೊಳಗೆ ತೂತು, ಹಾಗೆ ಮುಖ ಅದರ್ಶನ, ಕನ್ನಡಿಯಲ್ಲಿ ನಿತ್ಯ ನೋಡಿಕೊಳ್ಳುವಾಗ ಯಾವ ದಿವಸ ತಲೆ ಕಂಡಿಲ್ಲವೋ. ಕಂಸನಿಗೆ ಹಾಗಾಯ್ತಂತೆ. ಕಂಸನಿಗೆ ಯಾವ ಯಾವ ಲಕ್ಷಣಗಳು ಬಂತು ಮರಣಕ್ಕಿಂತ ಮೊದಲು ಅಂತ. ನಾವು ಕೂಡ ಯಾವ್ಯಾವ ಲಕ್ಷಣಗಳು ಬರುತ್ತೋ ಅದನ್ನು ಆ ಪ್ರಕಾರ ಮರಣವನ್ನು ನಿರ್ಧಾರಣೆ ಮಾಡಿಕೊಳ್ಬೇಕು. ಯಾಕೆ ಮರಣ ಬಂದೇ ಬರುತ್ತೆ, ಬರೋದು ನಾವೇ ಯಾಕೆ ಮೊದಲೇ ತಿಳ್ಕೊಳ್ಬೇಕು ಅಂದರೆ ಸಾಧನೆ ಬೇಗ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಮಿಕ್ಕದ್ದೆಲ್ಲ ಬದಿಗಿತ್ತು ಅಂತ ಹೇಳ್ತಾರೆ. ಅಂಥವ ಗೃಹಾತ್ ಪ್ರವ್ರಜಿತ, ಮರಣ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಮನೆಯಲ್ಲಿರಬಾರದು, ಇನ್ನಲ್ಲಿರಬೇಕು. ಪುಣ್ಯತೀರ್ಥಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನ ಮಾಡಿ ಅಭ್ಯಸೇತ ತ್ರಿವೃತಂ ಬ್ರಹ್ಮಂ ಬೀಜಾಕ್ಷರಂ ಪರಂ ಓಂಕಾರವನ್ನ ಅಭ್ಯಾಸ ಮಾಡತಾ ಸ್ಥಿರವಾದ ಆಸನದಲ್ಲಿ ಭಗವಂತನ ಧ್ಯಾನ ಮಾಡತಾ ಕೊಡಬೇಕು. ಭಗವಂತನ ಗುಣಗಳನ್ನ ಚಿಂತನೆ ಮಾಡಬೇಕು. ಆವಾಗ ಭಗವಂತನ ಅನುಗ್ರಹದಿಂದ ಅವನಿಗೆ ಸದ್ಗತಿ ಆಗುತ್ತೆ ಅಂತ ಅಲ್ಲಿಗೆ ನಿಲ್ಲಿಸಿದರು. ನಿಲ್ಲಿಸಿದಾಗ ತಿರಗ ಪ್ರಶ್ನೆ ಬರ್ತಾ ಇದೆ, ದೇವರಲ್ಲಿ ಮನಸ್ಸು ನಿಲ್ಲಿಸಿದರೆ ಸದ್ಗತಿಯಾಗೋದು ಖಚಿತ. ಆದರೆ ಆ ಮನಸ್ಸು ನಾನಾ ರೀತಿಯಾದ ಚಾಂಚಲ್ಯದಿಂದ ಕೂಡಿಕೊಂಡಿರುತ್ತಲ್ವ,
ಅದರಿಂದ ಈ ಮನಸ್ಸಿನ ಚಾಂಚಲ್ಯ ಹೋಗುವ ಬಗೆ ಹೇಗೆ? ಅದಕ್ಕೆ ಉತ್ತರ ಕೊಡುತ್ತಾರೆ, ಮನಸ್ಸಿನ ಚಾಂಚಲ್ಯ ಎಂಬುದು ದೋಷ. ದೋಷಕ್ಕೆ ಕಾರಣವಾದ ಮಲ ಒಳಗೆ ಬೇರೆ ಕೂತಿದೆ ಮನಸ್ಸಿನಲ್ಲಿ. ಯಾವುದು ಅಂದ್ರೆ ಹಿಂದೆ ಮಾಡಿದ ಪಾಪ. ಹಿಂದೆ ಮಾಡಿದ ಪಾಪವೇ ಭೀಕರವಾಗಿ ನಮಗೆ ಮನಸ್ಸಿನ ಚಾಂಚಲ್ಯ ಕೊಡತಾ ಇರುತ್ತೆ. ಆದ ಕಾರಣ ಆ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದ ಪಾಪ ಹೋಗಬೇಕು, ನಂತರ ಚಾಂಚಲ್ಯವೂ ಹೋಗಬೇಕು. ಪ್ರಾಣಾಯಾಮೈ ದಹೇತು ದೋಷಾನ್ ಧಾರಣಾಭಿಶ್ಚ ಬಿಲ್ವಿಷಾನ್. ಪ್ರಾಣಾಯಾಮದಿಂದ ಮನಸ್ಸಿನ ಚಾಂಚಲ್ಯ ತೆಗೀಲಿಕ್ಕೆ ಸಾಧ್ಯ. ಆದರೆ ಕೇವಲ ಪ್ರಾಣಾಯಾಮ ಮಾಡಿದರೆ ಆಗಿಂದಾಗ ಚೂರು ಚಾಂಚಲ್ಯ ಹೋಗುತ್ತೆ, ತಿರುಗಾ ಹುಟ್ಟಿ ಬರ್ತಾ ಇರುತ್ತೆ. ಪ್ರಾಣಾಯಾಮ ಆದ ಮೇಲೆ ಧಾರಣ, ಭಗವಂತನ ರೂಪವನ್ನ ಮನಸ್ಸಿನಲ್ಲಿ ಧಾರಣೆ ಮಾಡುವುದರಿಂದ ಮನಸ್ಸಿನ ಒಳಗಿರತಕ್ಕಂತಹ ಪಾಪಗಳ ನಾಶ ಆಗಲಿಕ್ಕೆ ಸಾಧ್ಯ ಅಂದ್ರು. ಅವಾಗ ಹೇಳುತ್ತಾರೆ, ಯಾದೃಶಿವ ಹರೆಯದಾಶು ಪುರುಷಸ್ಯ ಮನೋಮಲಂ. ಈ ಧಾರಣಾ ಅಂತ ಹೇಳುತ್ತಿರಲ್ಲ, ಯಸ್ಯ ಸಮ್ಮತ, ಯಾವ ಜ್ಞಾನಿಗಳಾದವರು ಸಮ್ಮತ ಅಂದ್ರೆ ಅವರ ಸಮ್ಮತಿ ಇದೆಯೋ ಅಂತಹ ಧಾರಣ. ಎಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಹೇಳುತ್ತಾರೆ, ಭಗವಂತನ ವಿರಾಟ್ ರೂಪ ಅಂತ ಇದೆ. 14 ಲೋಕಗಳನ್ನ ತನ್ನ ಅವಯವಗಳಲ್ಲೇ ಧಾರಣೆ ಮಾಡಿದ ಭಗವದ್ ರೂಪ. ಆ ರೂಪವನ್ನ ನಾವು ಚಿಂತನೆ ಮಾಡುತ್ತಾ ಬರಬೇಕು. ಹೇಗೆ? ಬಿಟ್ಟು ಬಿಟ್ಟು ದೇವರನ್ನು ನೆನೆಯೋದು. ನಾವು ಬಿಟ್ಟು ಬಿಟ್ಟು ನೆನೆಯಬೇಕಾಗಿಲ್ಲ, ಮನಸ್ಸೇ ಬಿಟ್ಟು ಹೋಗ್ತಾ ಇರುತ್ತೆ. ಆ ಬಿಟ್ಟು ಹೋಗುವ ಮನಸ್ಸನ್ನ ಭಗವಂತನಲ್ಲಿ ಆಗ ಕರ್ಕೊಂಡು ಬರತಾ ಬಂದರೆ ಅದನ್ನ ಧಾರಣ ಅಂತ ಹೇಳುತ್ತಾರೆ. ಹಾಗಾದ್ರೆ ಆ ಭಗವದ್ ರೂಪದ ಪರಿಚಯ ಮಾಡಿಕೊಡಿ ಅಂತ ಪ್ರಶ್ನೆ ಬಂದಾಗ ಉತ್ತರ ಕೊಡುತ್ತಾರೆ, ಪಾತಾಳಮೇತಸ್ಸಹಿ ಪಾದಮೂಲಂ. ಈ ಭಗವಂತನ ವಿರಾಟ್ ರೂಪದ ಅಂಗಾಲಿನಲ್ಲಿ ಪಾತಾಳ ಆಶ್ರಯ ಮಾಡಿಕೊಂಡಿದೆ. ಆತನ ಮುಂಗಾಲು ಹಿಮ್ಮಡ ಪ್ರಾಂತ ಪಾರ್ಷ್ಣಿ ಪ್ರಪದ ಅಂತ ಹೇಳುತ್ತಾರೆ. ಅಲ್ಲಿ ರಸಾತಲ ಆಶ್ರಯ ಮಾಡಿಕೊಂಡಿದೆ. ಆತನ ಗುಲ್ಫ ಆ ಹಿಂಗಾಲಿನ ಅಂದ್ರೆ ಹಿಂಗಾಲು ಮುಂಗಾಲಿನ ಮೇಲ್ಭಾಗದ ಗಂಟು ಪ್ರಾಂತ, ಅದನ್ನು ಗುಲ್ಫ ಅಂತ ಕರೀತಾರೆ. ಅಲ್ಲಿ ಮಹಾತಲ ಆಶ್ರಯ ಮಾಡಿಕೊಂಡಿದೆ. ಅದರ ಮೇಲೆ ಕಣಕಾಲಿದೆ. ಆ ಕಣಕಾಲಿನಲ್ಲಿ ವಿಶೇಷವಾಗಿ ತಲಾತಲ ಆಶ್ರಯ ಮಾಡಿಕೊಂಡಿದೆ. ನಂತರ ಮೊಣಕಾಲಿನಲ್ಲಿ ಸುತಲ ಲೋಕ ಆಶ್ರಯ ಮಾಡಿಕೊಂಡಿದೆ. ನಂತರ ಎರಡು ತೊಡೆಗಳಲ್ಲಿ ಅತಳ ವಿತಳ ಲೋಕಗಳು ಆಶ್ರಯ ಮಾಡಿಕೊಂಡಿವೆ. ನಾಭಿಯ ಕೆಳಗೆ ಭೂಲೋಕ, ನಾಭಿಯಲ್ಲಿ ಭುವನ್ಲೋಕ, ಹೃದಯದಲ್ಲಿ ಸ್ವರ್ಗಲೋಕ, ಉರಸ್ಸಿನಲ್ಲಿ ಮಹರ್ಲೋಕ, ಕಂಠದಲ್ಲಿ ಅಥವಾ ವದನ ಪ್ರಾಂತದಲ್ಲಿ ಜನೋಲೋಕ, ತಪೋ ರಲಾಟಿಂ ವಿದುರಾದಿ ಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣಃ ಅಂತ ಹೇಳ್ತಾರೆ. ಎರಡು ಹುಬ್ಬುಗಳ ಮಧ್ಯೆ ಪ್ರಾಂತ, ಲಲಾಟ ಪ್ರಾಂತದಲ್ಲಿ ಬರತಕ್ಕಂಥದ್ದೇ ತಪೋಲೋಕ, ತಲೆಯ ಮೇಲೆ ಬರತಕ್ಕಂಥದ್ದು ಸತ್ಯಲೋಕ. ಇಡೀ ಲೋಕಗಳನ್ನ ಧಾರಣೆ ಮಾಡಿದ ಭಗವದ್ ರೂಪವನ್ನ ಚಿಂತನೆ ಮಾಡಬೇಕು. ಅದಕ್ಕೆ ಉತ್ತರ ಕೊಟ್ಟರು, ಪ್ರಶ್ನೆ ಬರ್ತಾ ಇದೆ, ನಮಗೆ 14 ಲೋಕಗಳು ತಲೆಗೆ ಎಟಕೋದು ಹೇಗೆ? ಈ ಲೋಕದ್ದೇ ಎಟಕಲ್ಲ ಮನಸ್ಸಿಗೆ, 14 ಲೋಕಗಳ ರೂಪ ಎಟಕೋದು ಹೇಗೆ ಎಂದಾಗ, ಆ ಭಗವದ್ ರೂಪ ಯಾವ ಭಗವದ್ ರೂಪವಾದರೆ 14 ಲೋಕಗಳಿಗೆ ಆಶ್ರಯವಾಗಿದೆಯೋ ಆ ಭಗವದ್ ರೂಪವೇ ಸಕಲ ಜೀವ ನಿಕಾಯ ಧಾಮ. ಅಂದರೆ ಎಲ್ಲಾ ಜೀವರಾಶಿಗಳ ಶರೀರದ ಸುತ್ತು ತಾನೇ ನಿಂತಿದ್ದಾನೆ ವಿರಾಟ್ ರೂಪದಿಂದ. ಹೇಗೆ ನಿಂತಿದ್ದಾನೆ? ಮುಖದಲ್ಲಿ ಮುಖ, ಹಾಸ್ಯೇ ಹಾಸ್ಯಮಿತಿ ಕ್ರಮ. ನಮ್ಮ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಎಲ್ಲ ಇಟ್ಟು ಭಗವಂತ ತನ್ನ ಅಂಗಗಳಿಂದ ನಮ್ಮ ಅಂಗಗಳಲ್ಲಿ ವ್ಯಾಪಿಸಿ ನಿಂತಿದ್ದಾನೆ. ಈ ರೀತಿಯಾಗಿ ಭಗವಂತ ನಮ್ಮ ಅಂಗಾಂಗಗಳಲ್ಲಿ ವ್ಯಾಪಿಸಿ ನಿಂತಿರೋದರಿಂದ ಏನು ಪ್ರಯೋಜನ? ಅದಕ್ಕೆ ಹೇಳುತ್ತಾರೆ, ಪರಮಾಣುವಾದ ಜೀವ, ಆ ಜೀವ ಈ ಶರೀರದ ಹೃದಯ ಕಮಲದ ಮೂಲೇಶನ ಪಾದ ಮೂಲದಲ್ಲಿರುವಂತಹ ಮುಖ್ಯ ಪ್ರಾಣನ ಪಾದ ಮೂಲದಲ್ಲಿ ಇರುತ್ತಾನೆ. ಈ ಶರೀರದ ಕೂದಲನ್ನು ಎತ್ತಲಿಕ್ಕೆ ಅವನಿಗೆ ಸ್ವತಂತ್ರವಾಗಿ ಸಾಧ್ಯವಿಲ್ಲ. ಅಂತಹ ಕಾಲಕ್ಕೆ ಭಗವಂತ ವಿರಾಟ್ ರೂಪಿಯಾಗಿ ಈ ಶರೀರದ ಸುತ್ತು ಇದ್ದು ತಾನು ನಡೆದು ಈ ಶರೀರವನ್ನ ನಡೆಸಿ
ಜೀವನನ್ನ ಕರ್ಕೊಂಡು ಬರುತ್ತಾನೆ. ಬೆಳಗ್ಗಿನಿಂದ ಮಾರನೇ ದಿನ ಬೆಳಗ್ಗಿನವರೆಗೂ ಏನೇನು ಕರ್ಮಗಳು ನಮ್ಮಿಂದ ಆಗುತ್ತೆ ಅವೆಲ್ಲವೂ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನಿಟ್ಟು ಮಾಡಿ ಮಾಡಿಸುವ ವ್ಯಾಪಾರಗಳೇ ಇದಕ್ಕಾಗಿ. ಹಾಗಾದರೆ ಇದನ್ನೇ ನಾನು ಯಾವಾಗೂ ಹೇಳ್ತಾ ಇರ್ತೇನೆ, ದೃಷ್ಟಾಂತ ನಮ್ಮ ವಾಯಿಕರು ಕೃಷ್ಣಾಚಾರ್ಯರು ಅಂತ ಮಹಾನುಭಾವರು, ವಾದರಾಜರ ಅಚ್ಚನ್ನ ಭಕ್ತರು ಅವರು. ವಾದರಾಜರ ಮೃತ್ತಿಕ ಹಚ್ಚಿದ್ರೆ ನಾವು ಹಚ್ಚಿದ್ರೆ ಬೆರಳು ಮಾಮೂಲಾಗಿ ಈ ಬೆರಳು ಬಳಸ್ತಾರೆ, ನಾವು ಬಳಸೋದೆಲ್ಲ ಮಧ್ಯ ಬೆರಳು ಬಳಸ್ತೇವೆ, ಅವರು ಈ ಬೆರಳು ಬಳಸ್ತಾ ಇದ್ರಂತೆ. ಹೆಬ್ಬೆಟ್ಟಿನಿಂದ ಹಚ್ಚಬೇಕಂತವ್ರು ಹಚ್ಚಿದ್ರೆ ಹೇಳ್ತಾ ಇದ್ರಂತೆ, ಇಲ್ಲಿ ಹಚ್ಚಿದ್ರೆ ಅಲ್ಲಿ ಕಾಣಬೇಕು ವಾದರಾಜರ ಮೃತ್ತಿಕ ಅಂತಹದ್ದು ಮಹಾ ವಿಶೇಷವಾದ ಹೇಳ್ತಾರೆ. ಅಂತವರು ಆ ಹೈದರಾಬಾದ್ನಲ್ಲಿ ರೋಡಿನಲ್ಲಿ ಜನರೆಲ್ಲ ಹೋಗ್ತಾ ಇದ್ರು, ಟ್ರಾಫಿಕ್ ಹೋಗ್ತಾ ಇದ್ರೆ ನಿಂತಿದ್ರಂತೆ. ನಿಂತಿದ್ರೆ ಪಕ್ಕದವರು ಶಿಷ್ಯ ಹೇಳಿದ, ಪಾಪ ಅವರು ಟ್ರಾಫಿಕ್ ಯಾವ ನೋಡಿದಂಗಿಲ್ಲ ಅಂತಂದ್ಕೊಂಡು, ಸ್ವಾಮಿ ಟ್ರಾಫಿಕ್ ಹೀಗೆ ಅಂದ್ರೆ ಅಲ್ಲೋ ನಿನ್ನ ಕಣ್ಣಿಂದ ನೋಡಬೇಡ ಅದನ್ನ, ನನ್ನ ಕಣ್ಣಿಂದ ನೋಡು. ಯಾರು ಕಣ್ಣಿಂದ ನೋಡಿದ್ರೆ ಏನು ಸ್ವಾಮಿ, ಹೋಗೋದು ಟ್ರಾಫಿಕ್ಕೇ ತಾನೇ? ಅದಕ್ಕೆ ಉತ್ತರ ಕೊಟ್ರಂತೆ, ನಿನ್ನ ಕಣ್ಣಿಂದ ನೋಡಿದರೆ ಇವರೆಲ್ಲರೂ ಹೋಗ್ತಾ ಇದ್ದಾರೆ, ನನ್ನ ಕಣ್ಣಿಂದ ನೋಡಿದರೆ ಒಬ್ಬನೇ ಇಷ್ಟು ಜನರ ಆಕಾರದಿಂದ ಎಲ್ಲರನ್ನ ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ, ನನ್ನ ನೋಟ ಅದು ನಿನ್ನ ನೋಟ ಬೇರೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಜ್ಞಾನಿಗಳಾದವರಿಗೆ ಪ್ರತಿಯೊಬ್ಬರ ಶರೀರದ ಸುತ್ತೂ ಈ ವಿರಾಟ್ ರೂಪದ ದರ್ಶನ ಆಗ್ತಾ ಇರುತ್ತೆ, ಅವನು ಮಾಡುವ ಚೇಷ್ಟೆ ಕಾಣತಾ ಇರುತ್ತೆ. ಸರಿ, ಈ ವಿರಾಟ್ ರೂಪದ ಚಿಂತನೆಯಿಂದ ಏನು ಫಲ ಅಂದರೆ, ಕ್ರಮೇಣ ಕ್ರಮೇಣ ಮನಸ್ಸಿನಲ್ಲಿರುವ ಪಾಪಗಳೆಲ್ಲ ತೊಳೆದು ಹೋಗಿ ಭಗವಂತ ಮನಸ್ಸಿಗೆ ನಿಲ್ಲಲಿಕ್ಕೆ ಶುರು ಮಾಡುತ್ತಾನಯ್ಯ. ಈ ಒಂದು ಧಾರಣೆಯನ್ನು ಸದಾ ಮಾಡಿ, ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತಾದರೂ ಧಾರಣವನ್ನು ಮಾಡಿ ಅಂತ ತಿಳಿಸಿಕೊಡ್ತಾ ಬಂದರು. ತದನಂತರ ಪ್ರಶ್ನೆ ಬರ್ತಾ ಇದೆ, ಯಾರು ದೊಡ್ಡವರು? ಬ್ರಹ್ಮದೇವರನ್ನ ನಾರದರು ಕೇಳತಕ್ಕಂತಹ ಪ್ರಶ್ನೆ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದು ನೀವೇ, ಆದ್ದರಿಂದ ನೀವೇ ದೊಡ್ಡವರು ಅಂತ ತಿಳಿದಿದ್ದೇನೆ, ನನಗೆ ಯಥಾರ್ಥ ಸ್ಥಿತಿಯನ್ನು ಪರಿಚಯ ಮಾಡಿಕೊಡಿ. ಅವಾಗ ಹೇಳುತ್ತಾರೆ, ನಾನು ಮೊದಲುಕೊಂಡು ರುದ್ರದೇವರು ನೀನು ಎಲ್ಲರೂ ಕೂಡ, ಯಸ್ಯ ಬಲಿಂ ವಹಾಮಹ, ಯಾರ ಆಜ್ಞೆಯನ್ನು ಧಾರಣೆ ಮಾಡಿ ಯಾರ ಪೂಜೆಯನ್ನು ಮಾಡಬೇಕೋ, ಯಾರ ವಶದಲ್ಲಿ ಇಡೀ ಜಗತ್ತೆಲ್ಲ ಇದೆಯೋ ಅವನೇ ಶ್ರೀಹರಿ, ಅವನೇ ಸರ್ವಶ್ರೇಷ್ಠ ಅಂತ ತಿಳಿಸಿಕೊಟ್ಟು ತಿಳಿಸಿಕೊಟ್ಟ ಮೇಲೆ ಮತ್ತು ಪ್ರಶ್ನೆ ಬರ್ತಾ ಇದೆ, ಅಯ್ಯ ವಿಶೇಷವಾಗಿರತಕ್ಕಂಥ ಉಪದೇಶವನ್ನ ಮೈತ್ರೇಯರು ವಿದುರನಿಗೆ ಕೊಟ್ರು ಅಂತ ಹೇಳುತ್ತಾರೆ. ವಿದುರ ಮೈತ್ರೇಯರಿಗೆ ಹೇಗೆ ಅವರಿಬ್ಬರಿಗೆ ಸಮಾಗಮ ಆಯಿತು? ವಿದುರ ಹಸ್ತಿನಾಪುರದಲ್ಲಿರತಕ್ಕಂಥ ಮಂತ್ರಿ, ಮೈತ್ರೇಯರು ಕಾಡಲ್ಲಿರುವ ಋಷಿಗಳು, ಅವರಿಬ್ಬರಿಗೂ ಭೇಟಿ ಹೇಗಾಯಿತು? ಅಷ್ಟಲ್ಲ, ಅದರಲ್ಲಿ ತಾತ್ಪರ್ಯ ಕೂತಿದೆ. ದುರ್ಯೋಧನ ಯುದ್ಧದ ಅಂಚಿನಲ್ಲಿ ನಿಂತಿದ್ದಾನೆ, ಕೊನೆ ಹಂತ, ಅವನನ್ನ ಕಾಯಲಿಕ್ಕೆ ದ್ರೋಣ ಭೀಷ್ಮಾದಿಗಳೆಲ್ಲರೂ ಕೂಡ ಅವನ ಅನ್ನ ಉಂಡದ್ದಕ್ಕೆ ಅವನ ಬೆನ್ನಿಗೆ ನಿಂತಿದ್ದಾರೆ. ಮತ್ತೆ ಅದೇ ದುರ್ಯೋಧನನ ಅನ್ನ ಉಂಡಂತ ವಿದುರ ದುರ್ಯೋಧನನಿಗೆ ಆಪತ್ಕಾರ ಬಂದಾಗ ತೀರ್ಥಯಾತ್ರೆಗೆ ಹೇಗೆ ಹೊರಟ, ಅನ್ನ ಹಾಕಿ ಸಲಹಿದ ವ್ಯಕ್ತಿಗಳಿಗೆ ತೊಂದರೆ ಬಂದಾಗ ಅವರ ಹತ್ತಿರವಿಲ್ಲದೆ ನಾವು ತೀರ್ಥಯಾತ್ರೆ ಮಾಡಿದರೆ ಫಲ ಬರುತ್ತಾ? ಜಗತ್ತಿಗೆ ಉಪದೇಶ ಕೊಟ್ಟಂತಹ ವಿದುರ ಹೀಗೇಕೆ ಮಾಡಿದ ಅಂದಾಗ, ಯುದ್ಧಕ್ಕೆ ಸಿದ್ಧ ಆಗಿದೆ ರಣರಂಗ, ಅಂಥ ಕಾಲಕ್ಕೆ ಧೃತರಾಷ್ಟ್ರ ವಿದುರರನ್ನ ಕರೀತಾರೆ. ಕರೆದು, ನನಗೆ ನಿದ್ದೆ ಬರ್ತಾ ಇಲ್ಲ, ಯುದ್ಧ ಇದೆ ನಾಳೆ ಬೆಳಿಗ್ಗೆ, ಸ್ವಲ್ಪ ಏನಾದರೂ ತತ್ವಜ್ಞಾನದ ಉಪದೇಶ ಕೊಡು, ನೀತಿಯನ್ನ ಕೊಡು ಅಂದ್ರೆ ನೀತಿ ಉಪದೇಶ ಕೊಡುತ್ತಾರೆ, ತತ್ವಜ್ಞಾನವನ್ನ ಸನತ್ಸುಜಾತರು ಬಂದು ಕೊಡುತ್ತಾರೆ, ಆದರೂ ಪರಿವರ್ತನೆ ಆಗಲ್ಲ. ಆವಾಗ ವಿದುರ ಹೇಳುತ್ತಾನೆ, ತಜಾಶಯನಂ ಕುಲಕೌಶಲಾಯ, ಒಬ್ಬ ದುರ್ಯೋಧನೆಗಾಗಿ ಇಡೀ ಕುಲವನ್ನೇ ಬಲಿ ಕೊಡುತ್ತಾ ಇದೆಯಾ, ಕ್ಷತ್ರಿಯ ಕುಲವೇ ಹೋಗ್ಬಿಡುತ್ತೆ, ಅದರಿಂದ ಇವನನ್ನ ಹೊರಗೆ ಹಾಕಿಬಿಡುವು ಅಂತ ಹೇಳಿದಾಗ ಅದೇ ಸಮಯಕ್ಕೆ ಹಿಂದೆ ಬಂದು ನಿಂತಿದ್ದ ದುರ್ಯೋಧನ ತುಂಬಾ ಸಿಟ್ಟಿನಿಂದ ಹೇಳಿದ, ನಿರ್ವಾಶ್ಯತಾಮಾಶುಪುರಾತ್ ಶ್ವಶಾನ, ನಾಯಿಯಂತೆ ಇದ್ದಾನೆ, ನಾಯಿಗೆ ವಿಶ್ವಾಸ ಇರುತ್ತೆ ಇವನಿಗೆ ವಿಶ್ವಾಸವಿಲ್ಲ, ಬಲಿನೈವ ಪುಷ್ಟ, ನಾವು ಹಾಕಿದ ಅನ್ನದಿಂದ ಪುಷ್ಟನಾಗಿದ್ದಾನೆ,
ಆದರೆ ನಮ್ಮ ಶತ್ರುಗಳಾದ ಪಾಂಡವರ ಹಿತವನ್ನು ಬಯಸ್ತಾ ಇದ್ದಾನೆ, ನನ್ನನ್ನೇ ನಮ್ಮಪ್ಪನಿಗೆ ಹೇಳುತ್ತಾನೆ ನನ್ನನ್ನೇ ಹೊರಗೆ ಹಾಕು ಅಂತ. ಆದ್ದರಿಂದ ಇವನನ್ನು ಹೊರಗೆ ಹಾಕಿ ಅಂದಾಗ ನಗತಾ ಇದ್ದಾರಂತೆ. ಸ್ಮಯನ್ ಧನು ದ್ವಾರಿ ನಿಧಾಯ ಯಯೌ, ನಕ್ಕರಂತೆ. ಅಲ್ಲ, ಅಪಮಾನ ಮಾಡಿದಾಗ ಸ್ವಯಂ ಅಣ್ಣನ ಮುಂದೆ ಅಣ್ಣನ ಮಗ ಭೀಕರವಾದ ಮಾತುಗಳಿಂದ ಅಪಮಾನ ಮಾಡಿದರೆ ನಗು ಹೇಗೆ ಬಂತು? ಅಪಮಾನವಾದರೆ ಒಳಿತು, ಅಪರೂಪ ಹರಿನಾಮ ಸ್ಮರಿಸುವ ಮನುಜರು. ಭಗವಂತನ ಕಾರುಣ್ಯ ನೆನಪಾಯಿತವರಿಗೆ. ಒಂದು ವೇಳೆ ಇವನೇ ಅವಮಾನ ಮಾಡದಿದ್ದರೆ ನಾನು ದುರ್ಯೋಧನ ಪಕ್ಷದಲ್ಲಿ ನಿಂತು ಪಾಂಡವರ ಮೇಲೆ ಬಾಣಪ್ರಯೋಗ ಮಾಡಬೇಕಾಗ್ತಿತ್ತು. ಅಂಥದ್ದು ಭಗವಂತ ನಿಲ್ಲಿಸಿದ, ಇವನ ಮೂಲಕವೇ ನನ್ನನ್ನು ಹೊರಗೆ ಹಾಕಿಸಿದ. ಸರಿ, ಹೊರಟು ಬರ್ತಾ ಇದ್ದಾರೆ. ಎಲ್ಲಾ ತೀರ್ಥಯಾತ್ರೆಯನ್ನು ಮಾಡುತ್ತಾ ಹೇಗಿದ್ದಾರೆ? ಅವಧೂತ ಲಿಂಗೈಹಿ, ಅವಧೂತ ವೇಷದಿಂದ ತಿರುಗಾಡುತ್ತಾ ಇದ್ದಾರಂತೆ. ಯಮುನಾ ತಟದಲ್ಲಿ ಉದ್ಧವಂ ಭಾಗವತಂ ದದರ್ಶ, ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರತಕ್ಕಂಥ ಉದ್ಧವರನ್ನು ನೋಡುತ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ, ನಮಗೆ ದೇವರು ಪ್ರಿಯರಾಗಿರಬೇಕಾ, ದೇವರಿಗೆ ನಾವು ಪ್ರಿಯರಾಗಿರಬೇಕಾ ಎಂಬುದು ಬಂದರೆ ಉದ್ಧವ ಎಂಥವ ಅಂತ ಹೇಳಿದರೆ ಭಾಗವತಂ, ಭಗವಂತನಿಗೆ ಪ್ರಿಯರಾದವರಂತೆ. ಭಗವಂತ ನನ್ನವ ಅಂತ ತಿಳ್ಕೊಂಡವರಲ್ಲಿ ಯಾರು ಅಂದ್ರೆ ಉದ್ಧವ ಶ್ರೇಷ್ಠ ಅಂದ್ರು. ಅಂತ ಉದ್ಧವನ ನೋಡಿದ ಕೂಡಲೇ ಕೃಷ್ಣನ ನೆನಪಾಗ್ತಾ ಇದೆ. ಕೃಷ್ಣ ಅಂತ ವಿದುರ ಕೇಳುತ್ತಾನೆ, ಕೃಷ್ಣ ಹೇಗಿದ್ದಾನೆ, ಯಾದವರು ಹೇಗಿದ್ದಾರೆ ಅಂತ ಕೇಳಿದ ಕೂಡಲೇ ಕ್ಷಣ ಮಾತ್ರದಲ್ಲೇ ಸಮಾಧಿ ಯೋಗ ಅಂದರೆ ಯೋಗಿಗಳಿಗೆ ತುಂಬಾ ಕಾಲ ಪ್ರಯತ್ನದಿಂದ ಸಿದ್ಧಿಯಾಗುವ ಸಮಾಧಿ ಯೋಗ ಕೃಷ್ಣನ ನಾಮಸ್ಮರಣೆಯಿಂದಲೇನೆ ಅವರಿಗೆ ಬರ್ತಾ ಇದೆ. ಭಗವಂತನ ಚಿಂತನೆ ಮಾಡುತ್ತಾ ಮುಹೂರ್ತ ಕಾಲ ಆ ಸಮಾಧಿ ಯೋಗದಲ್ಲೇ ಇದ್ದು ತದನಂತರ ತಿರುಗಿ ಬರ್ತಾ ಇದ್ದಾರೆ. ವಾಕ್ಯ ಸ್ಪರ್ಶಗೆ ಬರ್ತಾ ಇದ್ದಾರೆ, ಹೇಳುತ್ತಾರೆ, ಕೃಷ್ಣ ನನ್ನನ್ನ ವಿಶೇಷವಾಗಿ ಉಪದೇಶ ತತ್ವಜ್ಞಾನದ ಉಪದೇಶವನ್ನ ಕೊಟ್ಟು ಬದರಿಕಾಶ್ರಮದ ಹತ್ತಿರ ಇರುವ ಕಲಾಪ ಗ್ರಾಮಕ್ಕೆ ಹೋಗಿ ಅಲ್ಲಿ ನನ್ನವರಿದ್ದಾರೆ ಎಲ್ಲರೂ ಭಕ್ತರು, ಅವರಿಗೆ ಉಪದೇಶ ಕೊಡಯ್ಯ ಅಂತ ಕಳಿಸಿದ್ದಾನೆ. ಹೌದಾ, ಹಾಗಾದರೆ ಕೃಷ್ಣ ನನಗೇನೂ ಕೊಳ್ಳಿಲ್ಲವೇ ಅಂತ ಹೇಳಿದರೆ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಮಾಡಿದ ಕೆಲಸ ಅಂತ ಹೇಳಿದರು. ಅವಾಗ ಕೃಷ್ಣ ನನಗೇನು ಕೊಳ್ಳಿಲ್ವಾ ಅಂದರೆ ನನಗೆ ಉಪದೇಶ ಕೊಡುವಾಗ ಮೈತ್ರೇಯರು ಬಂದಿದ್ರು, ಆ ಮೈತ್ರೇಯರಿಗೆ ತಿಳಿಸಿಕೊಟ್ರಯ್ಯ ಕೃಷ್ಣ ಮುಂದೆ ವಿದುರ ಬರ್ತಾನೆ, ವಿದುರನಿಗೆ ಉಪದೇಶ ಕೊಡಿ ಅಂದಾಗ ವಿದುರನಿಗೆ ನಿನಗಾಗಿ ಮೈತ್ರೇಯರು ಹರಿದ್ವಾರದಲ್ಲಿ ಕಾಯ್ತಾ ಇದ್ದಾರೆ ತತ್ವಜ್ಞಾನವನ್ನು ಕೊಡಲಿಕ್ಕೆ. ಅದನ್ನು ಕೇಳಿ ಸ್ವಲ್ಪ ಕಾಲ ಯಮುನಾ ತಟದಲ್ಲಿ ಅಲ್ಲೇ ಇದ್ದುಕೊಂಡು ತದನಂತರ ಹೊರಡತಾ ಇದ್ದಾನೆ. ಯಾರು? ವಿದುರ. ಹೊರಟಂಥವ ಮೈತ್ರೇಯರನ್ನು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಕೇಳುತ್ತಾ ಇದ್ದಾರೆ. ಹೇಳುತ್ತಾರೆ, ಮೈತ್ರೇಯಂ ಆಸೀನಂ ಅಕುಂಠ ಮೇಧಸಂ, ಅದ್ಭುತವಾದ ತತ್ವಜ್ಞಾನನ ನಿಧಿಯಾಗಿದ್ದಾರವರು. ಮೈತ್ರೇಯರು ಅವರಿಗೆ ನಮಸ್ಕಾರ ಮಾಡಿ ಕೇಳುತ್ತಾ ಇದ್ದಾನೆ, ಪ್ರಶ್ನೆ ಮಾಡದೆ ತತ್ವಜ್ಞಾನದ ಉಪದೇಶ ಕೊಡಬಾರದು ಅಂತ. ಪೃಚ್ಛಕರಿರಬೇಕಂತೆ, ಸುಮ್ಮನೆ ನಾವು ಖುಷಿ ಬಂದಂತೆ ಯಾರ ಮುಂದವರ ಮುಂದೆ ತತ್ವಜ್ಞಾನವನ್ನು ಚೆಲ್ಲಲಿಕ್ಕಿಲ್ಲ. ಅವರಿಗೆ ಯೋಗ್ಯತೆ ಇದ್ದರೆ ಅವರು ಕೇಳಿದಾಗ ಅವರಿಗೆ ಉಪದೇಶ ಕೊಡಬೇಕು. ತತ್ವಜ್ಞಾನ ಉಪದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ವಿದುರ. ಕೇಳುತ್ತಾ ಇದ್ದಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ, ಈ ಲೋಕವೆಲ್ಲ ಸುಖ ಪಡೆಯಲಿಕ್ಕಾಗಿ ಕರ್ಮಗಳನ್ನು ಮಾಡುತ್ತೆ, ಆದರೆ ನವಿಂದತೆ ಸುಖಂ ಉಪಾರವಂ ವ, ಅವರಿಗೆ ಸುಖವೂ ಸಿಗಲ್ಲ ಉಪಶಮನವೂ ಸಿಗಲ್ಲ. ಯಾಕೆ ಹೀಗೆ? ಅಷ್ಟೇ ಅಲ್ಲ, ಅವರು ಕಷ್ಟ ಬೇಡ ಅಂತಾರೆ, ತಾನಾಗಿ ಕಷ್ಟ ಓಡತಾ ಬರುತ್ತೆ, ಸುಖ ಬೇಕು ಅಂತಾರೆ ಬರೋದೇ ಇಲ್ಲ. ಯಾಕೆ ಹೀಗೆ? ಹಾಗೆ ಒಂದೇ ಶರೀರದಲ್ಲಿ ಭಗವಂತನೂ ಇದ್ದಾನೆ ಜೀವನೂ ಇದ್ದಾನೆ, ಜೀವನಿಗೆ ಕಷ್ಟ ಯಾಕೆ, ದೇವರಿಗೆ ಯಾಕಿಲ್ಲ? ಆದ ಮೇಲೆ ಭಗವಂತ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ, ಇವೆಲ್ಲವನ್ನು ಕೂಡ ತಿಳಿಸಿಕೊಡಿ ಅಂತ ಹೇಳಿದಾಗ ಆವಾಗ ಶುರು ಮಾಡುತ್ತಾ ಇದ್ದಾರೆ, ಅಯ್ಯ ಜಗತ್ತಿನಲ್ಲಿ ಎಲ್ಲಾ ಜೀವರಾಶಿಗಳು ಸುಖಕ್ಕಾಗಿ ಕರ್ಮಗಳನ್ನು ಮಾಡುತ್ತಾರೆ, ಆದರೆ ಆ ಕರ್ಮದ ಸರಪಳಿ ಹಿಂದಿನ ಪಾಪದ ಸರಪಳಿಯಲ್ಲಿ ಬಿದ್ದು ಅವರಿಗೆ ಸುಖ ಬರಲ್ಲ, ದುಃಖವೇ ಬರುತ್ತೆ. ಉದ್ದೇಶವೇನೋ ಸುಖಕ್ಕಾಗಿ, ಆದರೆ ಬರೋದೇನೋ ದುಃಖ.
ಮನೆಯಲ್ಲೇ ನೋಡುತ್ತಾ ಇರ್ತೇವೆ, ಅಡಿಗೆಗಳು ಮಾಡುತ್ತಾ ಇರ್ತಾರೆ, ಅಡಿಗೆ ರೆಸಿಪಿ ಅಂತ ಮಾಡುತ್ತಾರೆ, ಏನೋ ನೋಡಿ ಎಲ್ಲಾ ಅವಸ್ಥೆ ಪಟ್ಟು ಎಲ್ಲಾ ಮಾಡಿ ಕೊನೆಗೆ ಬಾಯಲ್ಲಿಟ್ಟಾಗ ದೇವರೇ ಕಾಣಿಸ್ತಾರೆ, ಅಯ್ಯಪ್ಪ ಬೇಡ. ಹೌದು, ಆ ತರ ಆಗ್ತಾ ಇರುತ್ತೆ ಎಲ್ಲರಿಗೂ. ಏನ್ ಕಾರಣ? ಸುಖಕ್ಕಾಗಿ ಪ್ರಯತ್ನ, ದುಃಖವೇ ಹಿಂದೆ ಬರ್ತಾ ಇದೆ. ಆದ್ದರಿಂದ ಭಗವಂತನ ಅಧೀನದಲ್ಲಿ ನಾವಿದ್ದೇವೆ ಎಂಬ ಎಚ್ಚರ ಕಳಕೊಂಡದ್ದಕ್ಕೆ ಜೀವರಿಗೆ ಸತತ ದುಃಖ ಬರ್ತಾ ಇದೆ. ಭಗವಂತನ ಅಧೀನ ನಾವು ಅಂತ ಯಾರಿಗೆ ಎಚ್ಚರ ಇರುತ್ತೆ ಅವರಿಗೆ ದುಃಖವಿಲ್ಲ ಎಂಬ ತಾತ್ಪರ್ಯವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಸರಿ, ನಂತರ ಭಗವಂತ ತನ್ನ ನಾಭಿಕಮಲದಿಂದ ಬ್ರಹ್ಮದೇವರ ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದರಯ್ಯ. ಆ ಸೃಷ್ಟಿ ಮಾಡಿದಾಗ ಮೊದಲು ಬಂದದ್ದು ಸೃಷ್ಟಿ ಮಾಡಿದ್ದು ಯಾವುದನ್ನ ಅಂದ್ರೆ ಪರ್ವತಗಳನ್ನ ಸೃಷ್ಟಿ ಮಾಡಿದರಂತೆ. ಭೂಮಿ ಇವೆಲ್ಲವೂ ಕೂಡ ನಾವೇ ಅಂತೆ, ನೀರಿನಲ್ಲಿದೆ, ನಾವೇಗೆ ಭಾರಕ್ಕೆ ಕಲ್ಲಿಡಬೇಕಲ್ಲ, ಆ ತರ ಪರ್ವತಗಳ ಸೃಷ್ಟಿ ಮಾಡಿ ಮಧ್ಯದಲ್ಲಿ ಗಿಡಬಳ್ಳಿಗಳ ಸೃಷ್ಟಿ ಮಾಡಿ ತದನಂತರ ಪ್ರಾಣಿಗಳ ಸೃಷ್ಟಿ ಮಾಡಿ ಮನುಷ್ಯರ ಸೃಷ್ಟಿ ನಂತರ ಕೊನೆಗೆ ಮಾಡಿದ್ದು ಅಂತ ಹೇಳುತ್ತಾರೆ. ತದನಂತರ ಅಲ್ಲಿ ಸನಕ ಸನಂದನಾದಿಗಳ ಸೃಷ್ಟಿ, ಪ್ರಜಾಪತಿಗಳ ಸೃಷ್ಟಿ ಮಾಡಿದರು. ಅವರಿಗೆಲ್ಲ ತುಂಬಾ ಜನ ಕಾದಿದ್ದಾರೆ ನನ್ನ ಉದರದಲ್ಲಿ, ಎಲ್ಲರೂ ಕೂಡ ಶರೀರ ಪಡ್ಕೊಂಡು ಸಾಧನೆ ಮಾಡಬೇಕು ಅಂತ ಜೀವರಾಶಿಗಳು ಕ್ಯೂ ಅಲ್ಲಿದ್ದಾರೆ, ಅವರಿಗೆ ಶರೀರ ಕೊಡಬೇಕು, ನೀವು ತಪಸ್ಸನ್ನು ಮಾಡಿ ಮನಸ್ಸಿನಿಂದ ಸೃಷ್ಟಿ ಮಾಡುತ್ತಾ ಬನ್ನಿ ಅಂದ್ರೆ ಹಾಗೆಯೇ ಸೃಷ್ಟಿ ಮಾಡಿ ಶುರು ಮಾಡಿದರು. ಅವಾಗ ಸನಕ ಸನಂದನಾದಿಗಳನ್ನು ಸೃಷ್ಟಿ ಮಾಡಿದರು. ಅವರನ್ನು ಹೇಳಿದ್ರು, ನೀವು ಮದುವೆ ಆಗಿ ವಿಶೇಷವಾಗಿ ಸೃಷ್ಟಿ ಮಾಡಿ ಅಂದಾಗ ಅವರು, ನಾವು ಪರಮಹಂಸ ಧರ್ಮದಲ್ಲಿ ಸನ್ಯಾಸ ಧರ್ಮದಲ್ಲಿರೋರು, ನಾವು ಸೃಷ್ಟಿ ಮಾಡಲ್ಲ ಅಂದರು. ಅದಕ್ಕೆ ಬ್ರಹ್ಮದೇವರಿಗೆ ಸಿಟ್ಟು ಬಂತಂತೆ, ಹುಬ್ಬು ಗಂಟು ಹಾಕಿದ್ರು. ಸಿಟ್ಟಿಗೆ ಅಭಿಮಾನಿಯಾದ ರುದ್ರದೇವರು ಹುಟ್ಟಿ ಬಂದ್ರು ಅಂದ್ರು. ಕಥೆ ಹಾಗೆ ಹೋಗ್ತಾ ಇರುತ್ತೆ, ನಾವು ಅದರ ಹಿಂದೆ ಹೋಗ್ತಾ ಇದ್ರೆ ಎಲ್ಲಿ ಬೀಳುತ್ತೇವೋ ಗೊತ್ತಾಗಲ್ಲ. ಅದಕ್ಕಂದ್ರು ಬ್ರಹ್ಮದೇವರಿಗೆ ಸಿಟ್ಟಿಲ್ಲದವರು, ಸಿಟ್ಟನ್ನ ಗೆದ್ದವರು, ಸಿಟ್ಟಿಗೆ ಬುಡವಾದ ತಮೋ ಗುಣದ ಕಾರ್ಯವೇ ಇಲ್ಲದವರು ಅಂತ ಅವರ ಹೆಸರು. ಅಂತ ಬ್ರಹ್ಮದೇವರಿಗೆ ಸಿಟ್ಟು ಹೇಗೆ ಬಂತು? ಸಿಟ್ಟು ಬರಲಿಲ್ಲ, ಸಿಟ್ಟನ್ನ ತೋರಿದರು, ಇಲ್ಲದ ಸಿಟ್ಟನ್ನ ತೋರಿದರು. ಇಲ್ಲದ ಸಿಟ್ಟು ತೋರಬೇಕಾದರೂ ಕೂಡ ನಮಗದು ಸಹಜ. ಯಾಕೆ? ಒಂದನ್ನು ಆಸೆ ಪಡ್ತೀವಿ, ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತಲ್ಲ, ಅದೇ ನಮ್ಮ ಸಂಸಾರದಲ್ಲಿ ಎಲ್ಲಾ ದುಃಖಗಳಿಗೆ ಪರಮ ಮೂಲ ಯಾವುದು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್. ಗಂಡ ಹೀಗಿರಬೇಕು ಅಂತ ಹೆಂಡತಿ ಎಕ್ಸ್ಪೆಕ್ಟ್ ಮಾಡಿರುತ್ತಾಳೆ, ಆಗಿಲ್ಲದೆ ಇದ್ದದ್ದಕ್ಕೆ ದುಃಖ. ಹೆಂಡತಿ ಹೀಗಿರಬೇಕು ಅಂತ ಗಂಡ ಅಂದುಕೊಂಡಿರುತ್ತಾನೆ, ಆದರೆ ಆಕೆ ಆಗಿರಲ್ಲ, ಆದ್ದರಿಂದ ದುಃಖ. ಹೀಗಿರಬೇಕಾಗಿತ್ತು ನೀನು ಅಂತ ಯಾರು ಎಲ್ಲರನ್ನೂ ಕೂಡ ಹೀಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತಾರೆ, ಸ್ವಯಂ ತಾವೇ ಹಾಗಿರಲ್ಲ, ತಮ್ಮ ಖುಷಿ ಬಂದಂತಾನೆ ಇರ್ತಾರೆ. ಅದಕ್ಕೆ ಹೇಳುತ್ತಾರೆ, ಆಸೆಯೇ ಇನ್ನೊಬ್ಬರು ಹೀಗಿರಬೇಕು, ಜಗತ್ತೆಲ್ಲ ನಾನು ಅಂದುಕೊಂಡಂತೆ ಇರಬೇಕು ಎಂಬ ಭಾವನೆ ಏನಿದೆ ಇದೇ ಜಗತ್ತಿನ ದುಃಖಕ್ಕೆ ಮೂಲ ಅಂತ ತಿಳಿಸಿಕೊಟ್ಟು. ಸರಿ, ಅಲ್ಲಿ ಸನಕಸನಂದನಾದಿಗಳು ಹುಟ್ಟಿ ಬಂದ ಮೇಲೆ ಅವರಿಗೆ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡು ಅಂತ ಹೇಳುವ ಬ್ರಹ್ಮದೇವರಿಗೆ ಜ್ಞಾನ ಇದ್ದಿಲ್ವಾ? ಅಪರೋಕ್ಷ ಜ್ಞಾನಿಗಳವರು, ಜಗತ್ತಿನಲ್ಲಿ ಎಲ್ಲಾ ಪರಿಚಯ ಇದ್ದಂತಹ ಜ್ಞಾನಿಗಳು, ಸನಕಸನಂದನಾದಿಗಳು ಹುಟ್ಟಿನಿಂದ ಸನ್ಯಾಸಿಗಳು ಎಂಬುದು ಅವರಿಗೆ ಮೊದಲೇ ಗೊತ್ತು. ನಮಗೆಲ್ಲಿ ಗೊತ್ತಿಲ್ಲದೆ ಹೀಗಿರಬೇಕು ಅಂದು ನಾವು ಅಂದುಕೊಂಡಾಗ ಅವರು ಇರಲ್ಲ ಅಂತ ಹೇಳಿದಾಗ ಸಿಟ್ಟು ನಮಗೆ ಸಹಜ, ಅದು ನಮ್ಮ ಪ್ರವೃತ್ತಿ. ಆದರೆ ಬ್ರಹ್ಮದೇವರಂಥವರಲ್ಲ, ಅವರು ಮೊದಲೇ ಗೊತ್ತು. ಆದರೆ ಅವರನ್ನ ಲೋಕ ದೃಷ್ಟಿಯಿಂದ ನೋಡಿದಾಗ ನನ್ನ ಮಾತು ಕೇಳಿಲ್ಲ ಎಂಬ ಒಂದು ನೆಪ ಮಾಡಿಕೊಂಡು ಸಿಟ್ಟನ್ನ ತೋರಿದರು. ತೋರೋದು ಅಂದ್ರೆ ಸಿಟ್ಟಿಗೆ ಅಭಿಮಾನಿಯಾದವರು ಯಾರು ಅಂದ್ರೆ ರುದ್ರದೇವರು. ಅದಕ್ಕೆ ಸಿಟ್ಟಿಗೆ ಅಭಿಮಾನಿ ಅಂದ್ರೆ ಅರ್ಥ ಏನು? ಮೈ ತುಂಬಾ ಸಿಟ್ಟಿರುತ್ತೆ ಅಂತ. ಇಲ್ಲ ಅಂದ್ರು, ಮೈ ತುಂಬಾ ಸಿಟ್ಟಿದ್ದವರನ್ನೆಲ್ಲ ಸಿಟ್ಟಿಗೆ ಅಭಿಮಾನಿ ಅಂದ್ರೆ ನಾವೆಲ್ಲ ಸಿಟ್ಟಿಗೆ ಅಭಿಮಾನಿಗಳಾಗಬೇಕಾಗುತ್ತೆ. ಅದಕ್ಕೆ ಸಿಟ್ಟಿಗೆ ಅಭಿಮಾನಿ ಅಂದ್ರೆ ಯಾರು? ಈ ಅಭಿಮಾನಿಗಳಲ್ಲ, ಅಂದ್ರೆ ಕಂಟ್ರೋಲರ್ ಅಂತ ಅರ್ಥ. ಅದಕ್ಕಂದ್ರು ಸಿಟ್ಟಿಗೆ ಯಾರು ನಿಯಾಮಕರಾಗಿರ್ತಾರೋ, ಸಿಟ್ಟು ಯಾರ ಕಂಟ್ರೋಲ್ ಅಲ್ಲಿ ಇರುತ್ತೋ ಅವರನ್ನ ಸಿಟ್ಟಿಗೆ ನಿಯಾಮಕರು, ಅಭಿಮಾನಿ ಅಂತ ಅರ್ಥ. ನಾವು ಕ್ರೋಧ ನಿಯಾಮಕರಲ್ಲ, ಕ್ರೋಧ ವಶರು. ನಾವು ಕ್ರೋಧಕ್ಕೆ ವಶರಾಗಿದ್ದೇವೆ, ನಮ್ಮ ವಶದಲ್ಲಿ ಕ್ರೋಧವಿಲ್ಲ.
ಯಾರ ವಶದಲ್ಲಿ ಕ್ರೋಧ ಇರುತ್ತೋ ಅವರನ್ನ ಕ್ರೋಧ ವಶರು ಅಂದ್ರೆ ಕ್ರೋಧವನ್ನ ವಶ ಮಾಡಿಕೊಂಡವರು ರುದ್ರದೇವರು ಹುಟ್ಟಿ ಬಂದ್ರು. ಹುಟ್ಟಿ ಬಂದ ಕೂಡಲೇ ಹತ್ತರಂತೆ ಭಾಗವತದಲ್ಲೇ ಬರುತ್ತೆ. ಹತ್ತರು ಯಾಕತ್ತರಯ್ಯ ಅಂದ್ರೆ ಹೇಳ್ತಾರೆ ನನಗೆ ಒಳ್ಳೆ ಹೆಸರು ಬೇಕು ಅಂತ ಹತ್ತರು, ಹಾಗೆ ಹೆಂಡತಿ ಬೇಕು ಅಂತ ಹತ್ತರು, ಸ್ಥಾನ ಬೇಕು ಅಂತ ಹತ್ತರು. ಆವಾಗ ಪ್ರಶ್ನೆ ಬರುತ್ತೆ ಇವರು ನಮ್ಮಂತೆ ಆದ್ರು ನಮ್ಮಲ್ಲಿ ರಾಮ ಕೃಷ್ಣ ಅಂತಿಟ್ಟಿರ್ತಾರೆ ಅದ ಅವರಿಗೆ ಸರಿ ಹೋಗಲ್ಲ ಅದ ಹೆಸರು ಚೇಂಜ್ ಮಾಡ್ಕೊಂತಾರೆ ರಾಮ್ ಕೃಷ್ಣ ಅಂತ ಕತ್ತರಿಸಬೇಕಲ್ಲ ಹೆಸರು ಅರ್ಧ ಕತ್ತರಿಸಿದ್ರೆ ಅದಕ್ಕೆಲ್ಲ ಬಹಳ ಬೆಲೆ ಇವಾಗ ಅರ್ಧ ಕತ್ತರಿಸಿದಂತ ಹೆಸರುಗಳು ಬರಬೇಕು ಅದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಏನು ಅಫಿಡವಿಟ್ ಹಾಕಿ ಎಲ್ಲ ಮಾಡಿ ಆ ಹೆಸರು ಚೇಂಜ್ ಮಾಡಿಕೊಂಡು ಒದ್ದಾಡ್ತಾ ಇರ್ತಾರೆ ಅವರು ಹೆಸರಿಗಾಗಿ ಒದ್ದಾಡಿದ್ರೆ ಹೆಂಡತಿಗಾಗಿ ಒದ್ದಾಡೋದು ಇವಾಗ ಶುರುವಾಗಿದೆ ಏನು ಮದುವೆ ಆಗ್ತಾ ಇಲ್ಲ ಅಂತ ಅವಾಗ ಹೆಣ್ಣು ಮಕ್ಕಳು ಅವರ ತಂದೆ ತಾಯಿ ಅಂದ್ರು ಹೋಮಗಳು ಮಾಡ್ತಾ ಇದ್ರು ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ಲಿ ಅಂತ ಇವ ರಿವರ್ಸ್ ಆಗಿದೆ ಹುಡುಗಿಯೇ ಸಿಗ್ತಾ ಇಲ್ಲ ಹುಡುಗಂದ್ರೆ ಯಾರಿದ್ದಾರೆ ಅವರಿಗೆ ಹುಡುಗಿ ಸಿಕ್ಕರೆ ಸಾಕು ಅಂತ ಹೋಮಗಳು ಶುರು ಮಾಡಿದ್ದ ಯಾಕೆ ಹೆಣ್ಣು ಮಕ್ಕಳಾದರೆ ಬೇಡ ಬೇಡ ಅಂತ ತಿರಸ್ಕಾರ ಮಾಡಿದ್ದಕ್ಕೆ ಈ ಸ್ಥಿತಿ ಹೀಗಾಗಿದೆ ಸರಿ ತದನಂತರ ರುದ್ರದೇವರು ಹೆಂಡತಿಗಾಗಿ ಹತ್ತರಲ್ಲ ಹೆಸರಿಗಾಗಿ ಹತ್ತರು ಹೆಂಡತಿಗಾಗಿ ಹತ್ತರು ಒಂದು ಸ್ಥಾನಕ್ಕಾಗಿ ಹತ್ತರು ನಾವು ಜಾಬ್ ಬೇಕು ಅಂತ ನೋಡ್ತೀವಿ ಹಾಗಲ್ಲ ಅಂದ್ರು ಹೇಳುತ್ತಾರೆ ಒಬ್ಬ ಜೀವಿ ಬದುಕು ಶುರು ಮಾಡಿದ ಕೂಡಲೇ ಅಂದ್ರೆ ಹುಟ್ಟಿದ ಕೂಡಲೇ ಯಜ್ಞ ಶುರುವಾಗುತ್ತೆ ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಆ ಜೀವನ ಯಜ್ಞಕ್ಕೆ ಜೀವನೇ ನಿಯಾಮಕ ಅಂದ್ರೆ ನಾಯಕ ಅವನಿಗೆ ಹೆಂಡತಿ ಯಾರು ಅಂತ ಕೇಳ್ತಾರೆ ಹೆಂಡತಿ ಅಂದ್ರೆ ಈ ಹೆಂಡತಿ ಅಲ್ಲ ಶ್ರದ್ಧೆಯೇ ಹೆಂಡತಿ ಅದಕ್ಕೆ ರುದ್ರದೇವರು ಕೇಳಿದ್ರಂತೆ ನನಗೆ ಹೆಸರು ಬೇಕು ಅಂದರೆ ನನ್ನ ಒಳಗಿರುವ ಭಗವಂತನನ್ನ ಈ ಜನ್ಮದಲ್ಲಿ ಯಾವ ಹೆಸರಿಂದ ಉಪಾಸನೆ ಮಾಡಲಿ ಇವಾಗ ಸರಿಯಾದ ಜ್ಞಾನಿಗಳು ನಮ್ಮನ್ನ ಹೆಸರಿಟ್ಟು ಕೂಗುತ್ತಾರೆ ಜ್ಞಾನವಿಲ್ಲದವರು ನಮ್ಮನ್ನ ಹೆಸರಿಟ್ಟು ಕೂಗುತ್ತಾರೆ ನಾಮಕರಣ ಮಾಡುವುದರಲ್ಲಿ ಉದ್ದೇಶವೇನು ಅಂದರೆ ಹೆಸರು ಯಾರಿಗಿಡೋದು ಜೀವನಿಗಲ್ಲ ಜೀವನ ಜೊತೆಗೆ ಇರುವ ದೇವರಿಗೆ ಇರುವಂತಹ ಹೆಸರದು ಇವಾಗ ಪ್ರಹ್ಲಾದ ಅಂತ ಕೂಗಿ ಕರೆದರೆ ಆ ಒಳಗಿರುವ ಭಗವಂತನಿಗಿಟ್ಟ ಹೆಸರದು ಜ್ಞಾನಿಗಳು ಅವನಿಗೆ ನಾಮಕರಣ ಮಾಡುತ್ತಾರೆ ಜ್ಞಾನಿಗಳು ಕೂಗಿ ಕರೆದಾಗ ದೇವರೇ ನೆನಪಾಗ್ತಾರೆ ದೇವರನ್ನೇ ಕರೀತಾರೆ ನಾವು ಆ ಜೀವಿಯನ್ನೇ ಕರಿತೀವಾದ್ದರಿಂದ ಪ್ರಹ್ಲಾದ ಅಂತ ಕರೀಲಿಕ್ಕೆ ಹೋಗಿ ಪಾಲಿ ಪಲ್ಲಿ ಅಂತ ಏನೋ ಕರಿತಾ ಇರ್ತೀವಿ ಅವರನ್ನ ಆ ಭಗವಂತನ ಹೆಸರು ಎಂಬ ಎಚ್ಚರವೇ ಇರಲ್ಲ ಆದ್ದರಿಂದ ಅದಕ್ಕೆ ಭಗವಂತನ ಇದು ಹೆಸರು ಅಂದ್ರೆ ಏನು ಭಗವಂತನ ನಾಮ ನಮ್ಮ ಒಳಗಿರುವ ಭಗವಂತನನ್ನ ಯಾವ ಹೆಸರಿಂದ ಉಪಾಸನೆ ಮಾಡಬೇಕೋ ಅದನ್ನ ನಾಮಕರಣ ಕಾಲಕ್ಕೆ ಕೊಡುತ್ತಾರೆ ಆ ರೀತಿಯಲ್ಲಿ ನನಗೆ ಒಳ್ಳೆ ಭಗವಂತನ ನಾಮ ಮಂತ್ರವನ್ನು ಉಪದೇಶ ಕೊಡಿ ತದನಂತರ ಹೆಂಡತಿ ಒಳ್ಳೆ ಶ್ರದ್ಧೆಯನ್ನು ಕೊಡಿ ನಂತರ ಒಳ್ಳೆ ಸ್ಥಾನವನ್ನು ಕೊಡಿ ಸ್ಥಾನ ಅಂದ್ರೆ ಯಾವುದು ಅಂದ್ರೆ ಬ್ರಹ್ಮದೇವರನ್ನ ಕೇಳಿದರಂತೆ ಅವರು ಸ್ವಾಮಿ ನಾನು ದೇವರ ದರ್ಶನ ಮಾಡಬೇಕು ಹೇಗೆ ತಪಸ್ಸು ಮಾಡಲಿ ಅಂತ ಕೇಳಿದಾಗ ಅವಾಗ ಬ್ರಹ್ಮದೇವರು ಹೇಳಿದರಂತೆ ನಾನು ಸರ್ವೇಂದ್ರಿಯಗಳನ್ನ ಭಗವಂತನಲ್ಲಿ ಕೇಂದ್ರೀಕರಣ ಮಾಡಿ ದೇವರನ್ನ ಕಂಡಿದ್ದೇನೆ ನೀನು ಹಾಗೆ ಮಾಡು ಅವರು ಸಕಲೇಂದ್ರಿಯ ವ್ಯಾಪಾರವನ್ನ ದೇವರಲ್ಲಿ ಕೇಂದ್ರೀಕರಣ ಮಾಡಲಿಕ್ಕೆ ನೋಡಿ ಆಗಿಲ್ಲ ಯಾರಿಗೆ ರುದ್ರದೇವರಿಗಾಗ್ಲಿಲ್ಲ ಅವಾಗ ಬ್ರಹ್ಮದೇವರನ್ನ ಕೇಳಿದಾಗ ಅವಾಗ ಬ್ರಹ್ಮದೇವರು ಹೇಳಿದ್ರಂತೆ ಮನಸ್ಸನ್ನಾದರೂ ಪೂರ್ಣವಾಗಿ ದೇವರಲ್ಲಿಟ್ಟು ಮಾಡಯ್ಯ ಅಂದ್ರಂತೆ ಅವಾಗ ಮನಸ್ಸನ್ನ ಕೇಂದ್ರೀಕರಣ ಮಾಡಿದ್ದಕ್ಕೆ ಮನೋಭಿಮಾನಿಗಳಾದರೂ ಎಲ್ಲರ ಮನಸ್ಸಿನ ವ್ಯಾಪಾರ ಭಗವಂತನ ಪೂಜೆಯಾಗಿ ಮಾಡಿಸುವ ಕೆಲಸವನ್ನ ಪಡೆದು ಅದು ಸ್ಥಾನ ಅಂತ ಈ ರೀತಿಯಾಗಿ ರುದ್ರದೇವರು ಬಂದ ಕೂಡಲೇ ಬ್ರಹ್ಮದೇವರು ಹೇಳುತ್ತಾರೆ ನೀನು ಸೃಷ್ಟಿ ಮಾಡಯ್ಯ ಆಯಿತು ಅಂತ ಅವರು ಪ್ರಮಥಗಣಗಳು ಭೂತಗಣಗಳು ಎಲ್ಲವನ್ನ ಸೃಷ್ಟಿ ಮಾಡಿದರು ಅವು ಇದ್ದದ್ದನ್ನೇ ತಿನ್ಲಿಕ್ಕೆ ಶುರು ಮಾಡಿತು ಎಲ್ಲರನ್ನ ತಿಂದು ಬಿಡ್ಲಿಕ್ಕೆ ಶುರು ಮಾಡಿತು ಅವಾಗ ಹೇಳುತ್ತಾರೆ ಅಲಂ ಈದೃಶಿವ ಪ್ರಜಾಭಿ ದಹಂತಿ ಬಿಹಿ ಮಯಾ ಸಹ ಅಯ್ಯ ನೀನು ಸೃಷ್ಟಿ ಮಾಡಿದ ಎಲ್ಲ ಪ್ರಜೆಗಳು ನನ್ನನ್ನು ಸುಡ್ತಾ ಇದ್ದಾರಯ್ಯ ಸಾಕು ನೀನು ಸೃಷ್ಟಿ ಮಾಡಿದ್ದು ಅಂತ ಹೇಳಿದಾಗ ಅದನ್ನು ನಿಲ್ಲಿಸಿ ರುದ್ರದೇವರು ವನಕ್ಕೆ ಹೊರಟು ಹೋಗ್ತಾ ಇದ್ದಾರೆ ತದನಂತರ ಬ್ರಹ್ಮದೇವರು ತಮ್ಮ ಶರೀರವನ್ನೇ ಎರಡು ಭಾಗವಾಗಿ ಮಾಡಿ
ಎರಡು ರೂಪಗಳಿಂದ ಇಬ್ಬರನ್ನು ಪಡೆಯುತ್ತಾರೆ. ಶತರೂಪಾದೇವಿ ಸ್ವಯಂಭೂ ಮನುಗಳನ್ನು ಪಡೆದರು. ಅವರ ವಂಶವೇ ಇಡೀ ಜಗತ್ತಿನಲ್ಲಿ ತುಂಬಿತು ಅಂತ ಹೇಳುತ್ತಾರೆ. ಅವಾಗ ಸ್ವಯಂಭೂ ಮನುಗಳು ಕೇಳುತ್ತಾರೆ, ಸ್ವಾಮಿ ಜಗತ್ತನ್ನು ಈ ಸೃಷ್ಟಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಆದರೆ ಭೂಮಿ ರಸಾತಲಕ್ಕೆ ಹೋಗಿದೆ. ಬ್ರಹ್ಮದೇವರು ನೋಡುತ್ತಾರೆ, ಭೂಮಿ ರಸಾತಲಕ್ಕೆ ಮುಳುಗಿ ಹೋಗಿದೆ, ನೀರಲ್ಲಿ ನಾವೆಯಂತೆ ನಿಂತಿರುತ್ತೆ ಯಾವಾಗೂ ಭೂಮಿ, ಅದು ಒಂದು ಸೈಡ್ ಅಪ್ ಅಂಡ್ ಡೌನ್ ಆದ್ರೆ ಕೆಳಗೆ ಮುಳುಗಿ ಹೋಗುತ್ತೆ. ಆವಾಗ ನೋಡಿದ್ರು ಬ್ರಹ್ಮದೇವರು, ಹೇಗೆತ್ತಬೇಕು ಇದನ್ನ ಮೇಲಕ್ಕೆ ಅಂತ. ಅಲ್ಲಿ ಸೃಷ್ಟಿ ಮಾಡಿದವರಿಗೆ ಗೊತ್ತಿಲ್ಲವೇ, ಅದಕ್ಕೆ ನೋಡಿದ್ರು ಸೃಷ್ಟಿ ಮಾಡಿದ್ದು ನನ್ನೊಳಗಿರುವ ದೇವ, ಅದರಿಂದ ಅವನೇ ರಕ್ಷಣೆ ಮಾಡುತ್ತಾನೆ ಅಂತ ಭಗವಂತನ ಚಿಂತನೆ ಮಾಡಿದಾಗ ಬ್ರಹ್ಮದೇವರ ಒಳಗಿಂದ ನಾಸಾಪುಟದಿಂದ ಅಂದ್ರೆ ಮೂಗಿನಿಂದ ಒಂದು ಹೆಬ್ಬೆರಡಿನ ಗಾತ್ರದ ವರಾಹ ಬಂತು. ತುಂಬಾ ಚೆನ್ನಾಗಿದೆ ವರಾಹ ಅಂದ್ರು. ಬೇಕಾದರೆ ನೋಡಿ, ಅವಾಗೇ ಹುಟ್ಟಿದ ವರಾಹದ ಮಕ್ಕಳು ಅಂದ್ರೆ ಹಂದಿಯ ಮಕ್ಕಳು ಬಹಳ ಸುಂದರವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ವಾದಿರಾಜರು ವರ್ಣನೆ ಮಾಡುತ್ತಾರೆ, ಇಡೀ ಹತ್ತು ಅವತಾರಗಳಲ್ಲಿ ಅತ್ಯಂತ ಸುಂದರ ರೂಪ ಯಾವುದು ಅಂತ ಕೇಳಿದಾಗ ರಾಮ ಕೃಷ್ಣ ಅಂದ್ರೆ ಅಲ್ಲ ವರಾಹ ಅಂತ ಹೇಳ್ತಾರೆ. ವರಾಹ ಅಷ್ಟು ಸುಂದರವಾಗಿರುತ್ತಾನೆ. ವ್ಯಾಸ ತತ್ವಜ್ಞರು ಒಂದು ಪದದಲ್ಲಿ ಹೇಳಿಬಿಡುತ್ತಾರೆ, ಕಿಲಿ ಕಿಲಿ ನಗುವ ವರಾಹ ರೂಪ ಅಂತ ಹೇಳುತ್ತಾರೆ. ಅಷ್ಟೂ ಚೇಷ್ಟೆ ಮಾಡುತ್ತಾನಂತೆ ತನ್ನ ಭಕ್ತರ ಜೊತೆಗೆ. ಅಂತಹ ವರಾಹನಾಗಿ ಬಂದ, ಕ್ಷಣದಲ್ಲಿ ದೊಡ್ಡವನಾದ, ಸಮುದ್ರಕ್ಕೆ ಹಾರಿದ, ತನ್ನ ಮೈಗೆ ಅಂಟಿದ ನೀರನ್ನ ಝಾಡಿಸಿದಾಗ ಅದು 14 ಲೋಕಗಳಲ್ಲಿರುವ ಎಲ್ಲರ ಮುಖಕ್ಕೆ ಬಿತ್ತು. ಸನಕ ಸನಂದನಾದಿಗಳು ತಪಸ್ಸು ಮಾಡುತ್ತಾ ಇದ್ದಾರೆ. ತಪಸ್ಸು, ನೀವು ಸಂಧ್ಯಾವಂದನ ಕೂತಾಗ ಯಾರು ಮುಖಕ್ಕೆ ನೀರು ಹಾಕಿದ್ರೆ ಹೇಗಿರುತ್ತೆ ಯಾರು ಅಂತ ನೋಡ್ತೀರಲ್ವ, ಆತರ ತಪಸ್ಸಿ ಕೂತವರ ಮುಖಕ್ಕೆ ನೀರು ಬಿತ್ತು. ಎಲ್ಲರೂ ನೋಡುತ್ತಾರೆ, ನೋಡಿದ ವರಾಹರು ಭಗವಂತ ಎಲ್ಲರಂದರಂತೆ, ಸ್ವಾಮಿ ನಾವು ಮಾಡಿದ ತಪಸ್ಸು ಸಾರ್ಥಕ ಆಯ್ತಯ್ಯ, ನೀನಾಗಿ ನಮ್ಮ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿದ್ದೀಯ ಸ್ವಾಮಿ, ದೈತ್ಯರ ಸಂಹಾರ ಮಾಡು ಅಂತ ಹೇಳಿದಾಗ ಆ ಭಗವಂತ ತಾನು ಭೂಮಿಯನ್ನ ಎತ್ತಿ ಮೇಲಕ್ಕೆ ತರಲಿಕ್ಕೆ ಹೋದಾಗ ಅಡ್ಡಿ ಬಿದ್ದವನೇ ಹಿರಣ್ಯಾಕ್ಷ. ಅವನನ್ನ ಸಂಹಾರ ಮಾಡಿ ಭೂಮಿಯನ್ನ ತಂದು ಮೇಲಕ್ಕಿಟ್ಟು ಶತರೂಪಾದೇವಿ ಸ್ವಯಂಭೂಮನುಗಳ ವಂಶ ಮುಂದುವರಿಯುವಂತೆ ಮಾಡಿದರು. ಅವರಿಗೆ ಮಕ್ಕಳೆಷ್ಟು ಜನ ಆದ್ರಯ್ಯ ಅಂದ್ರೆ 5 ಜನ ಮಕ್ಕಳಾಗ್ತಾ ಇದ್ದಾರೆ, ಪ್ರಿಯವ್ರತ, ಉತ್ತಾನಪಾದ ಮತ್ತು ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಮಕ್ಕಳಾದರು. ಅದರಲ್ಲಿ ಆಕೂತಿಯನ್ನ ರುಚಿ ಪ್ರಜಾಪತಿಗಳಿಗೆ, ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ, ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಕರ್ದಮ ಪ್ರಜಾಪತಿಗಳು ವಿಶೇಷವಾಗಿ ಭಗವಂತನನ್ನ ಚಿಂತನೆ ಮಾಡುತ್ತಾ ಇದ್ದಾರೆ, ಭಗವಂತ ದರ್ಶನ ಕೊಡತಾ ಇದ್ದಾನೆ. ಇಷ್ಟೇ ಇಲ್ಲ, ಭಾಗವತ ತುಂಬಾ ಕೂತಿದೆ. ಅವರು ತಪಸ್ಸು ಮಾಡುವ ರೀತಿ, ಚಿಂತನೆ ಮಾಡಿದ ರೀತಿ, ಭಗವಂತ ಕಂಡ ರೀತಿ, ಭಗವಂತ ಯಾವ ರೀತಿಯಾಗಿದ್ದಾನೆ ಸ್ತೋತ್ರ ಮಾಡಿದ್ದು, ಪ್ರತಿಯೊಂದು ಅದರಲ್ಲಿ ಬಂಗಾರದ ಗಣಿಯಂತೆ ಇದೆ. ಅದನ್ನೆಲ್ಲ ನೋಡುವ ಪುರುಸತ್ತು ನಮಗೆ ದೇವರು ಕೊಡಬೇಕು, ಆಸಕ್ತಿ ಕೊಡಬೇಕು, ಹೇಳಲಿಕ್ಕೂ ಕೇಳಲಿಕ್ಕೂ ಸಮಯ ಸಿಗಬೇಕು. ಸಿಕ್ಕು ಆಸಕ್ತಿ ಇದ್ದರೆ ವಿಶೇಷ ಆನಂದಕರವಾದ ಘಟ್ಟಗಳೆಲ್ಲ ಇವು. ನಂತರ ಭಗವಂತನ ನೋಡಿ ಹೇಳುತ್ತಾನೆ, ಏನ್ ಬೇಕಯ್ಯ ನಿನಗೆ? ಬ್ರಹ್ಮದೇವರು ಹೇಳಿದ್ದಾರೆ, ಮಕ್ಕಳನ್ನ ಪಡೆಯಲಿಕ್ಕಾಗಿ ತಪಸ್ಸನ್ನ ಮಾಡು, ನಂತರ ಮದುವೆ ಆಗು ಅಂತ ಹೇಳಿದರು. ಸರಿ, ನಿನಗೆ ಯಾವ ರೀತಿಯಾದ ಮಗು ಬೇಕಯ್ಯ? ನಿನ್ನಂಥ ಮಗುವಾದರೆ ಸಾಕು ಸ್ವಾಮಿ, ಇನ್ನೇನು ಬೇಕಾಗಿಲ್ಲ. ಅವಾಗ ದೇವ ಅಂದ, ನನ್ನಂಥ ಮಗು ಬರಲಿಕ್ಕೆ ಸಾಧ್ಯವಿಲ್ಲ, ನಾನೇ ಬರಬೇಕಾಗುತ್ತಯ್ಯ, ನಿನ್ನ ಹೆಂಡತಿಯಲ್ಲಿ ನಾನೇ ಬರ್ತೇನೆ ಅಂತ ಆಶೀರ್ವಾದ ಮಾಡುತ್ತಾ ಇದ್ದಾನೆ. ನೀನು ಆಶ್ರಮಕ್ಕೆ ಹೋಗು, ಸ್ವಯಂಭೂ ಮನುಗಳು ದೇವಹೂತಿಯನ್ನು ಕರ್ಕೊಂಡು ಬರುತ್ತಾರೆ, ಮದುವೆ ಆಗು ಅಂದರು. ಇವರ ಕಾಡಲ್ಲಿದ್ದಾರೆ, ಇವರ ರಾಜ್ಯದಲ್ಲಿದ್ದಾರೆ, ಎಲ್ಲಿಗೆಲ್ಲಿಗೆ ಸಂಬಂಧ? ಅವಾಗೇನು ಯಾವ ಮ್ಯಾಟ್ರಿಮೋನಿಯಲ್ ಇದ್ದಿಲ್ಲ, ಏನಪ್ಪ ಇವರಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ಹೇಳಲಿಕ್ಕೆ. ಆದರೆ ಕೆಲಸ ಮಾಡಿದವರು ಯಾರು ಅಂದ್ರೆ ನಾರದರು. ನಾರದರು ಸದಾ ಕರ್ದಮ ಪ್ರಜಾಪತಿಗಳ ಗುಣಗಳನ್ನ ದೇವಹೂತಿ ದೇವಿಯ ಮುಂದೆ ಕೂತು ಹೇಳ್ತಾ ಬಂದರಂತೆ. ಅದು ಕೇಳಿ 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 ಆಕೆಗೆ ಕರ್ದಮ ಪ್ರಜಾಪತಿಗಳ ಮೇಲೆ ಎಷ್ಟು ಪ್ರೀತಿ ಆಯಿತು ಅಂತ ಹೇಳಿದರೆ, ನಾನು ಮದುವೆ ಆದ್ರೆ ಇವರನ್ನೇ ಆಗ್ತೇನೆ ಅಂತ ಹಠ ಹಿಡಿದ್ಲು.
ಅದಕ್ಕೆ ಸ್ವಯಂಭೂಮನುಗಳು ಅವ ಆಕೆಯನ್ನು ಕರ್ಕೊಂಡು ಹೊರಡುತ್ತಾ ಇದ್ದಾರೆ. ಅಲ್ಲಿ ಸೂತ್ರವನ್ನು ಹೇಳಿಕೊಡುತ್ತಾರೆ, ನಮಗೂ ದೇವರ ಮೇಲೆ ಪ್ರೀತಿ ಇಲ್ಲ, ಪ್ರೀತಿ ಬರಬೇಕಾದರೆ ದೇವರ ಒಳ್ಳೆ ಒಳ್ಳೆ ಗುಣಗಳನ್ನು ಸದಾ ಕೇಳುತ್ತಾ ಬಂದರೆ ನಮಗೂ ದೇವರಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿಸಿಕೊಟ್ಟರಲ್ಲಿ ತದನಂತರ ದೇವಹೂತಿಯನ್ನ ಕರಕೊಂಡು ಬರುತ್ತಾ ಇದ್ದಾರೆ ಆಶ್ರಮ ವಾಟಿಕೆಗೆ. ಅಲ್ಲಿ ಕದ್ದಮ ಪ್ರಜಾಪತಿಗಳು ತಪಸ್ಸನ್ನ ಮಾಡುತ್ತಾ ಕೂತಿದ್ದಾರೆ. ಮದುವೆ ಮಾತುಕತೆ ಆಯಿತು. ಆ ಮಾತುಕತೆ ಆಡುವಾಗ ಕದ್ದಮ ಪ್ರಜಾಪತಿಗಳು ಭಗವಂತನಿಗೆ ನಮಸ್ಕಾರ ಮಾಡಿ ಮಾತಾಡುತ್ತಾರಂತೆ. ಯಾಕೆ ನಮಸ್ಕಾರ ಮಾಡಿದ್ರು ಅಂದ್ರೆ ಹೇಳುತ್ತಾರೆ, ಮಾತು ನಿನ್ನ ಸೊತ್ತಯ್ಯ, ಈ ಮಾತು ದೇವರ ಸೊತ್ತು, ದೇವರು ಕೊಡತಾ ಇದ್ದಾರೆ. ಈಚ್ ಅಂಡ್ ಎವರಿ ಮೂಮೆಂಟ್ ಸೆಕೆಂಡ್ ದೇವರು ನಡೆಸ್ತಾ ಇದ್ದಾರೆ. ಒಂದು ವೇಳೆ ದೇವರು ನಾನು ಸುಮ್ಮನೆ ಇರ್ತೇನೆ ಅಂದ್ರೆ ಮಾತೇ ಇಲ್ಲ, ಸುಮ್ಮನೆ ಕೂತಿರಬೇಕು. ಈ ಶರೀರ ಕೊಟ್ಟದ್ದವನೇ, ಮಾತು ಕೊಟ್ಟದ್ದವನೇ. ಮಾತು ಅವನ ಸೊತ್ತಾದಾಗ ಅದನ್ನು ದುರ್ಬಳಕೆ ಮಾಡಬಾರದು, ಯಾರ ಸೊತ್ತು ಅವರಿಗೆ ಕೊಡಬೇಕು. ಅದಕ್ಕೆ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಮಾತು ನಿನ್ನ ಸೊತ್ತಯ್ಯ, ನಿನಗೆ ಬಳಸಬೇಕು, ಆದರೆ ಸ್ವಲ್ಪ ಜೀವನಕ್ಕೆ ಬಳಸಬೇಕಾಗಿ ಬರ್ತಾ ಇದೆ. ಮದುವೆ ಮಾತಿಗೆ ನನ್ನ ಮಾತು ಬಳಸಬೇಕಾಗಿ ಬರ್ತಾ ಇದೆ, ಕ್ಷಮಾ ಮಾಡು ಅಂತ ಪರ್ಮಿಷನ್ ತಗೊಂಡು ಮಾತಾಡಿದ್ರಂತೆ. ಹಾಗಾದ್ರೆ ನಮ್ಗತಿ ಏನಾಗ್ಬೇಕು ಅಂತ ಕಂಡ ಹರಟೆ ಹೊಡೆಯೋದೇ ವಿಶೇಷವಾಗಿ ಛಟ ಆಗಿ ಕೂತಿರುತ್ತೆ. ಒಂದು ವಿಷಯ ಹೇಳಬೇಕಾದ್ರೆ ಸುತ್ತೂ ಬಳಸಿ ಹೇಳೋದೇ ತಾತ್ಪರ್ಯ ಆಗಿರುತ್ತೆ. ಅದಕ್ಕಂದ್ರು ನಾವು ಜೀವನದಲ್ಲಿ ಇನ್ಯಾವ ಪಾಪ ಮಾಡದಿದ್ರು ಕೂಡ ಮಾತುಗಳನ್ನ ಕಂಡಂತೆ ದುರ್ಬಳಕೆ ಮಾಡಿದರೆ ಅದಕ್ಕೆ ಪ್ರತ್ಯೇಕ ಸೆಕ್ಷನ್ ಇರುತ್ತಂತೆ. ಮಾರನೇ ಜನ್ಮದಲ್ಲಿ ಮಾತೇ ಇಲ್ಲದೆ ಹುಟ್ಟಿಸ್ತಾರೆ. ಆದ ಕಾರಣ ಭಾರತದಲ್ಲಿ ಹೇಳುತ್ತಾರೆ, ಅತ್ಯಂತ ಕಡಿಮೆ ಮಾತಾಡಿದ ವ್ಯಕ್ತಿ ಯಾರು ಅಂದ್ರೆ ಭೀಮಸೇನ ಅಂತ ಹೇಳುತ್ತಾರೆ. ಹಾಗಾದ್ರೆ ಮಾತೇ ಮಾತಾಡಬಾರದ, ಸ್ವಲ್ಪ ಮಾತಾಡಬೇಕು. ಎಷ್ಟು ಮಾತಾಡಬೇಕು ಅಂದರೆ ಆಂಗ್ಲದಲ್ಲೂ ಕೂಡ ಈ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ಹೌ ಟು ಸ್ಪೀಕ್, ಯಾವ ರೀತಿಯಲ್ಲಿ ಮಾತಾಡಿದರೆ ಅಂದ್ರೆ ಆ ಮಾತಿನಲ್ಲಿ ಎಷ್ಟು ಕಡಿಮೆ ಮಾತಾಡಬೇಕು, ಎಷ್ಟೆಲ್ಲ ಎಫಿಷಿಯನ್ಸಿ ಇರಬೇಕು ಅದರೊಳಗೆ, ಆ ಒಂದು ಮಾತಿನಲ್ಲಿ ಎಲ್ಲವನ್ನ ಕನ್ವೇ ಮಾಡಲಿಕ್ಕೆ ನಮಗೆ ಶಕ್ತಿ ಇರಬೇಕು. ಆತರ ಸ್ವಲ್ಪ ಮಾತು ಅದರೊಳಗೆ ಏನು ಮಾತಾಡಬೇಕೋ ಮಾತಾಡಿ ಮುಗಿಸಬೇಕು, ಹೆಚ್ಚು ಮಾತು ಇರಬಾರದು. ಈ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡಿ ಮದುವೆ ಆದರು. ತದನಂತರ ತುಂಬಾ ಕಾಲ ತಪಸ್ಸನ್ನ ಮಾಡುತ್ತಾ ಇದ್ರು, ಆಕೆ ಸೇವೆಯನ್ನೇ ಮಾಡುತ್ತಾ ಇದ್ದು ಆಕೆಯನ್ನು ನೋಡಿ ಕೇಳುತ್ತಾ ಇದ್ದಾರೆ, ಏನು ಬೇಕು ವರ ಕೇಳು. ನನಗೇನು ಬೇಡ, ನಿಮ್ಮ ಪ್ರತಿಮಾ ಬೇಕು, ಮಕ್ಕಳು ಬೇಕು ಅಂತ ಕೇಳಿದಾಗ ಒಳ್ಳೆ ವಿಮಾನವನ್ನು ಸೃಷ್ಟಿ ಮಾಡಿ 100 ವರ್ಷಗಳ ಕಾಲ ಆಕೆ ಜೊತೆಗೆ ಸಂಚಾರ ಮಾಡಿ ಬರ್ತಾರೆ. 9 ಜನ ಹೆಣ್ಣು ಮಕ್ಕಳು ಮುಟ್ಟಿದ ಕೂಡಲೇ ಹೆಣ್ಣು ಮಕ್ಕಳು ನಿಲ್ತಾರೆ. ಅವಾಗ ನಾನು ಸನ್ಯಾಸ ತಗೊಳ್ಳುತ್ತೇನೆ ಅಂದಾಗ ಹೆಣ್ಣು ಮಕ್ಕಳನ್ನ ಕೊಟ್ಟು ಸನ್ಯಾಸ ತಗೊಂಡ್ರೆ ಗತಿಯೇನು ಅಂದಾಗ ಪ್ರಜಾಪತಿಗಳನ್ನ ಕರೆದು ಎಲ್ಲರಿಗೂ ಮದುವೆ ಮಾಡಿಕೊಟ್ಟು ತಾವು ಸನ್ಯಾಸ ತಗೊಳ್ಳಬೇಕು ಅಂತಿದ್ದಾಗ ಅವಾಗ ಆಕೆ ಕೇಳುತ್ತಾಳೆ, ನೀವು ಜ್ಞಾನದ ನಿಧಿ, ಮನೆಯಲ್ಲೇ ಇದ್ದೀರಿ, ಆದರೆ ನಾನು ಜ್ಞಾನ ಬಯಸದೆ ನಿಮ್ಮಿಂದ ಕೇವಲ ಸಂಸಾರ ಬಯಸಿದೆ, ನನಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡಿ ಎಂದಾಗ, ನಿನಗೆ ಜ್ಞಾನ ಕೊಡಲಿಕ್ಕಾಗಿಯೇ ಭಗವಂತ ಒಂದು ರೂಪದಿಂದ ಬರ್ತಾ ಇದ್ದಾನಮ್ಮ, ಆದ್ದರಿಂದ ಚಿಂತೆ ಮಾಡಬೇಡ ಅಂತ ಹೇಳಿ ಅಷ್ಟರೊಳಗೆ ಭಗವಂತ ಆಕೆಯ ಗರ್ಭವನ್ನ ಪ್ರವೇಶ ಮಾಡುತ್ತಾ ಇದ್ದಾನೆ. ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ ಭಗವಂತನನ್ನ. ಗರ್ಭದಲ್ಲಿರುವ ಭಗವಂತನ ಸ್ತೋತ್ರ ಮಾಡಿದ ಮೇಲೆ ತದನಂತರ ಭಗವಂತ ಪ್ರಾದುರ್ಭೂತನಾಗಿ ನಿಲ್ತಾ ಇದ್ದಾನೆ. ಪ್ರಾದುರ್ಭೂತಿ ಅಂದ್ರೆ ಏನು ಅಂದರೆ, ನಾವೆಲ್ಲ ಹುಟ್ಟಿದಂತೆ ತಾಯಿಯ ಗರ್ಭದಿಂದ ಮಲಮೂತ್ರ ಮಾರ್ಗದ ಮೂಲಕ ನಾವು ಹುಟ್ಟಿದ್ದಲ್ಲ. ಮೂತ್ರದ ಹೇಳ್ತಾರೆ, ಮೂತ್ರದ ಕುಳಿಯಲ್ಲಿ ರಮಿಸಿ ಮೋದಿಸಿ ಮೂತ್ರದ ಕುಳಿಯಿಂದಲೇ ಜನಿಸಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಮೂತ್ರ ಮಾರ್ಗದಿಂದ ನಾವು ಹುಟ್ಟಿ ಬರುತ್ತೇವೆ. ದೇವರಿಗೆ ಅದಿಲ್ಲ. ಇವಾಗ ನೀವು ಪ್ರವಚನ ಹಾಲಿಗೆ ಬಂದಿರಿ ಮತ್ತು ಹೊರಗೆ ಹೋಗ್ತೀರಾ, ಮತ್ತೆ ನಿಮಗೆ ಈ ಹಾಲು ತಾಯಿ ಆಗುತ್ತಾ? ಹಾಗಲ್ಲ. ಅದೇ ತರ ಆಕೆ ಹೊಟ್ಟೆಗೆ ಒಳಗೆ ಬಂದ ಹೊರಗೆ ಬಂದ ನಿಂತ, ಇಷ್ಟೇ ದೊಡ್ಡ ರೂಪದಿಂದ ನಿಂತ. ಕೇಳುತ್ತಾ ಇದ್ದಾರೆ ಕದ್ದಮ ಪ್ರಜಾಪತಿಗಳು, ಸನ್ಯಾಸವನ್ನು ಸ್ವೀಕಾರ ಮಾಡಲಿ? ಅವಶ್ಯ ಸ್ವೀಕಾರ ಮಾಡಿ. ಸನ್ಯಾಸ ಸ್ವೀಕಾರ ಮಾಡಿ ಅವರು ಸಾಧನ ಮಾಡಿದ ಕ್ರಮವೆಲ್ಲ ವಿಸ್ತಾರವಾಗಿ ಹೇಳುತ್ತಾರೆ. ಅವರು ಸದ್ಗತಿಯನ್ನು ಪಡೆದು ಅಂತ ತಿಳಿಸಿಕೊಟ್ಟು ತದನಂತರ ಏಕಾಂತದಲ್ಲಿ ಮಗ ಕೂತಿದ್ದಾನೆ. ಕೂತಿರುವ ಮಗನನ್ನ ಕುರಿತು ಕೇಳುತ್ತಾ ಇದ್ದಾಳೆ ದೇವಹೂತಿ ದೇವಿ,
ನಿರ್ವಿಣ್ಣ ಅತಿತರ ಅಸದಿಂದ್ರಿಯ ತರ್ಪಣಾತ್. ಸದಾಕಾಲ ನನ್ನ ಇಂದ್ರಿಯಗಳನ್ನ ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸೋತು ಹೋಗಿದ್ದೇನಯ್ಯ. ಯಾಕೆಂದ್ರೆ ತೃಪ್ತಿ ಎಂಬುದು ಬರ್ತಾ ಇಲ್ಲ, ತೃಪ್ತಿ ಎಂಬುದು ಬರ್ತಾ ಇಲ್ಲ. ಇಂದ್ರಿಯಗಳನ್ನ ತಪ್ಪಾಗಿ ತೃಪ್ತಿಪಡಿಸೋದು ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಅಡಿಗೆ ಒಳ್ಳೆ ಪದಾರ್ಥ ಮಾಡಿದವು, ಮಾಡುವ ಕಾಲ ತಲೆಯಲ್ಲಿ ಕೂತಿರುತ್ತೆ, ಇದು ಒಳ್ಳೆ ರುಚಿ ಕೊಡುತ್ತೆ, ಇದು ತಿಂದರೆ ಸುಖ ಸಿಗುತ್ತೆ. ಹೌದಲ್ವೋ? ಇಲ್ಲ ಸುಮ್ಮನೆ ಐಟಮ್ ತರ ಮಾಡಿ ಇಡಬೇಕು ಅಂತ ಯಾರು ಮಾಡ್ತಾರೆ, ಅದು ಸುಖ ಸಿಗುತ್ತೆ ಅಂತ ಅಡಿಗೆ ಮಾಡ್ತೀರ. ಹೌದಾ? ನಿಮ್ಗೆ ಗೊತ್ತಿದ್ದವ್ರು ಸರಿ ಮಾತಾಡ್ತೀರ, ಯಾಕೆ ಸುಖ ಸಿಗುತ್ತೆ. ಅವರು ಮಾತಾಡಿಸಿದಾಗ ಏನ್ರಿ ಚೆನ್ನಾಗಿದ್ದೀರಾ ಅಂತ ಪ್ರೀತಿಯಿಂದ ಮಾತಾಡಿಸಿದಾಗ ನಮಗೆ ಗೊತ್ತಿಲ್ಲದೆ ಮೈಯಲ್ಲಿ ಭಾವನೆಗಳು ಬರುತ್ತೆ, ಆನಂದ ಆಗುತ್ತೆ. ಹೌದಾ? ಹಾಗಾದರೆ ವ್ಯಕ್ತಿಗಳನ್ನಾಗಲಿ ಪದಾರ್ಥಗಳನ್ನಾಗಲಿ ನಾವು ಅಪೇಕ್ಷೆ ಪಡಲಿಕ್ಕೆ ಕಾರಣ ಏನು ಅಂದರೆ ಅದು ಸುಖ ಕೊಡುತ್ತೆ, ಇವರು ಸುಖ ಕೊಡುತ್ತಾರೆ, ಇಷ್ಟೇ ರೀಸನ್. ಅಲ್ಲಿ ಉತ್ತರ ಹೇಳುತ್ತಾರೆ, ನಿಜವಾಗಿ ಪದಾರ್ಥ ಸುಖ ಕೊಡುತ್ತಾ ಇಲ್ಲ. ಪದಾರ್ಥವನ್ನ ನಾವು ನೋಡಿದಾಗ, ತಿಂದಾಗ, ಮೋಸಿದಾಗ, ಏನು ಮಾಡಿದರೂ ಕೂಡ ಒಳಗಿರೋ ಭಗವದ್ ರೂಪ ನಮ್ಮ ಒಳಗೆ ಸೇರಿ ರುಚಿಯನ್ನ ತಿಳಿಸಿಕೊಟ್ಟು ಸುಖ ಕೊಡ್ತಾ ಇದೆ. ಕೆಲಸ ಮಾಡಿದ್ಯಾರು, ಸುಮ್ಮನೆ ನಿಂತದ್ದು ಬೇರೆಯವರು. ಕೆಲಸ ಮಾಡಿದ್ದಾರೆ ಅಂತ ಹೂವಿನ ಹಾರ ಹಾಕಬೇಕು. ಯಾರಿಗೆ ಹಾಕಿದ್ದು? ಮಾಡಿದವ್ರಿಗೆ ಹಾಕಿಲ್ಲ, ಸುಮ್ಮನೆ ನಿಂತವ್ರಿಗೆ ಹಾಕಿ ನೀವೇ ಮಾಡಿದ್ದು ಅಂತ. ಹಾಗೆ ಪದಾರ್ಥ ಅದೊಂದು ನೆಪ ಮಾತ್ರ ಆಗಿದೆ, ಸುಮ್ಮನೆ ನಿಂತಿದೆ. ಒಳಗಿದ್ದು ಸುಖ ಕೊಡೋ ಕೆಲಸ ದೇವರು ಮಾಡಿದರೆ ದೇವರಿಗೆ ಸುಖ ಕೊಡತಾ ಇದ್ದೀಯಾ ಅಂತ ಚಿಂತನೆ ಮಾಡದೆ ಪದಾರ್ಥವನ್ನೇ ನೀನೇ ಕೊಡತಾ ಇದ್ದೀಯಾ ಅಂತ ಅದಕ್ಕೆ ಹೂವಿನ ಹಾರ ಹಾಕುವ ಪ್ರಸಂಗ ನಮ್ಮಲ್ಲಿ ಬಂದಿದೆ. ಇದು ತಪ್ಪಾದ ರೀತಿಯಲ್ಲಿ ತೃಪ್ತಿಪಡಿಸೋದು ಅಂತ ಹೇಳ್ತಾರೆ. ಅಂದರೆ ನೋಡಿ, ನಮ್ಮಲ್ಲಿ ಕೂಡ ನೀವೇನೋ ಕೆಲಸ ಮಾಡಿರ್ತೀರಾ, ನಿಮಗೆ ಆ ಕ್ರೆಡಿಟ್ ಕೊಡದೆ ಬೇರೊಬ್ಬರಿಗೆ ಕೊಟ್ಬಿಟ್ರೆ ಎಷ್ಟು ಹೊಟ್ಟೆ ಉರಿಯುತ್ತೀರಿ? ಯಪ್ಪ ಏನ್ರಿ ಇವ್ರು ಹೀಗ್ ಮಾಡಿದ್ರ ಹಾಗ್ ಮಾಡಿದ್ರ ಅಂತ ಏನು ಜಗಳಾಡಿ ಬೈದು ಅವರನ್ನ ಏನು ಮಾಡ್ತೀವಿ. ಮತ್ತೆ ಭಗವಂತನಿಗೆ ಹಾಗ್ ಮಾಡಿದರೆ ನಮಗೇನು ಎಂಥ ಫಲ ಬರಬೇಕು? ಇಡೀ ಸಂಸಾರಕ್ಕೆ ಕಾರಣ ಏನು ಅಂದರೆ ದೇವರು ಮಾಡಿದ ಉಪಕಾರವನ್ನ ಮರೆತು ತಿಳಿಯದೆ ಯಾರು ಉಪಕಾರ ಮಾಡಲ್ಲವೋ ಅವರು ಮಾಡುತ್ತಾ ಇದ್ದಾರೆ ಅಂತ ತಿಳಿದದ್ದೇ ಇಷ್ಟು ದುಃಖಗಳಿಗೆ ಕಾರಣ ಅಂದ್ರು. ಆಶ್ಚರ್ಯ ಆಗುತ್ತೇನೋ ನಮಗೆ, ನಮಗೆ ಬರುವ ಕ್ಯಾನ್ಸರ್ ಅದು ಇದು ಎಲ್ಲಾ ರೋಗಗಳೇನಿವೆ ಇದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ವಿಜಯದಾಸರು ವಿಶ್ಲೇಷಣೆ ಮಾಡಿ ಹೇಳುತ್ತಾರೆ, ಮಾಧವನನ್ನು ಮರೆತದ್ದೇ ಕಾರಣವೋ ಅಂದ್ರು. ಮೈನ್ ರೂಟ್ ಅಲ್ಲಿ ಕೂತಿದೆ. ಅದಕ್ಕೆ ಹಾಗಾದ್ರೆ ನಮ್ಮ ಸಂಸಾರದ ಇಷ್ಟು ದುಃಖಗಳು ಹೋಗ್ಲಿಕ್ಕೆ ಏನಾದರೂ ಔಷಧ ಇದೆಯಾ? ಒಂದೇ ಒಂದು ಔಷಧ ಮರು ರೋಗಕ್ಕೆ ಕಾರಣ ಆದರೆ ನೆನಪೇ ಔಷಧ ರೋಗ ಹೋಗ್ಲಿಕ್ಕೆ. ದೇವರನ್ನ ಸದಾ ಕಾಲದ ನೆನೆದರೆ ನಮ್ಮ ರೋಗಗಳೆಲ್ಲ ತನಾಗಿ ಹೋಗಿಬಿಡುತ್ತೆ ಎಂಬುದು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಭಾಗವತದಲ್ಲಿ. ಈ ರೀತಿಯಾಗಿ ತಾಯಿಗೆ ವಿಶೇಷವಾಗಿ ಆ ಪ್ರಶ್ನೆಗೆ ಹೇಳುತ್ತಾರೆ, ಅಮ್ಮ ನಿನಗೆ ಒಳ್ಳೆ ಉತ್ತರವನ್ನು ಕೊಡುತ್ತೇನೆ. ಹಿಂದೆ ನಾನು ಯೋಗಿಗಳಿಗೆ ಸಾಂಖ್ಯ ಯೋಗವನ್ನು ಹೇಳಿದ್ದೆ. ಸಾಂಖ್ಯ ಅಂದರೆ ಸಂಖ್ಯಾ ಎಂಬುದು ಜ್ಞಾನ ಅಂತ ಅರ್ಥ. ಸಂಖ್ಯಾ ಅಂದರೆ ಜ್ಞಾನ, ಸಂಖ್ಯೆಗೆ ಸಂಬಂಧಪಟ್ಟದ್ದು ಸಾಂಖ್ಯ ಅಂದರೆ ಜ್ಞಾನಕ್ಕೆ ಸಂಬಂಧಪಟ್ಟ ಯೋಗ, ಆದ್ದರಿಂದ ಸಾಂಖ್ಯ ಯೋಗ. ಸಾಂಖ್ಯ ಯೋಗ ಅಂದ್ಕೊಳ್ಳಿ ಸಂಖ್ಯಾಶಾಸ್ತ್ರ ಅಂತ ತಿಳ್ಕೊಂಡಿರ್ತಾರೆ, ತಪ್ಪಾದ ಕಲ್ಪನೆ ಅದು. ಆದ್ದರಿಂದ ನಿನಗೆ ಹಿಂದೆ ಋಷಿಗಳಿಗೆ ಉಪದೇಶ ಕೊಟ್ಟಿದ್ದೆ, ಆದರೆ ಅದು ಹಾಗೆ ಹಾಗೆ ಕ್ರಮೇಣ ತಿರೋಧಾನ ಆಗಿದೆ ಆ ಯೋಗ, ಇವಾಗ ನಾನು ಹೇಳಿಕೊಡುತ್ತೇನೆ ಅಂತ ಬರ್ತಾ ಇದ್ದಾರೆ. ಆವಾಗ ಏನು ತಿಳಿಸಿಕೊಟ್ಟದ್ದು ಮೊದಲು ಅಂದರೆ ತತ್ವಗಳ ಪರಿಚಯ ಮಾಡಿಕೊಡ್ತಾ ಬರುತ್ತಾರೆ. ಈ ಜಗತ್ತು ಎಷ್ಟು ತತ್ವಗಳಿಂದ ಸೃಷ್ಟಿಯಾಗಿದೆ? ಎಂಟು ತತ್ವಗಳಿಂದ. ಅಷ್ಟೌ ಪ್ರಕೃತಯ ಪ್ರೋಕ್ತಾಹ ಅಂತ ಹೇಳ್ತಾರೆ. ಎಂಟು ತತ್ವಗಳು. ತತ್ವಗಳು ಎಂಟೇನಾ? 24 ಅಂತ ಹೇಳ್ತಾರಲ್ವಾ, 25 ಅಂತ ಹೇಳ್ತಾರೆ ಒಂದು ಕಡೆ, ಹೇಳಿಲ್ವಾ ಹರಿಕಥಾಮೃತ ಸಾರದಲ್ಲಿ? ಪಂಚವಿಂಶತಿ ತತ್ವ ಅಲ್ಲಿ ಹೇಳಿದ್ರು. ಹಾಗಾದ್ರೆ ತತ್ವ 24 25 8 16 ಏನಿದು ಅಂದ್ರೆ, ಇದಕ್ಕೆ ಚಿಕ್ಕ ದೃಷ್ಟಾಂತ ಕೊಟ್ಟ ಚೆನ್ನಾಗಿರುತ್ತೆ.
ಸ್ಟೀಲ್ ಶಾಪ್ಗೆ ಹೋಗಿದ್ದೀರಾ, ಅಂಗಡಿಗೆ ಹೋಗಿ ಡಬ್ಬಿಗಳು ತಗೊಂಡಿದ್ದೀರಾ, 25 ಡಬ್ಬಿ ಎಲ್ಲ ಒಂದರೊಳಗೆ ಒಂದು ಹಿಡಿಸುತ್ತೆ, ಎಲ್ಲ ಸೇರಿಸಿದ್ರೆ ಒಂದೇ ಡಬ್ಬಿ ಒಂದರೊಳಗೆ ಬರುತ್ತೆ. ಬಿಡಿಸಿದರೆ ಎರಡು ಬಿಡಿಸಬಹುದು, ಮೂರಾಗಿ ಬಿಡಿಸಬಹುದು, ಐದಾಗಿ ಬಿಡಿಸಬಹುದು, ಎಂಟು ಬಿಡಿಸಬಹುದು ಡಬ್ಬಿಗಳು ಮೇಲ್ನೋಟಕ್ಕೆ ಕಾಣುವಂತೆ, ಮಿಕ್ಕ ಡಬ್ಬಿ ಒಳಗೆ ಕೂತಿರುತ್ತೆ ಅಂತ ಅರ್ಥ. ಇಲ್ಲಿ ತತ್ವಗಳೆಷ್ಟು? 24 ಅಂದ್ರು. ಏನೇನು ತತ್ವಗಳು? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಅಂತ ಹೇಳಿದ್ರು. ಇವನ್ನ ಮನಸ್ತತ್ವ ಅಂತ ಒಂದು ಬಂದಿದೆ. ಆ ಮನಸ್ತತ್ವ ಬುದ್ಧಿ ತತ್ವ ಬೇರು ಮಾಡಿದರೆ 25 ತತ್ವ, ಆ ಎರಡು ಒಟ್ಟು ಮಾಡಿದರೆ 24 ತತ್ವ. ಹಾಗಾದ್ರೆ ಒಂದು ಡಬ್ಬಾದಲ್ಲಿ ಒಂದು ಡಬ್ಬ ಹಾಕ್ಬಿಟ್ರೆ 24 ತತ್ವವು 8 ತತ್ವ ಆಗುತ್ತೆ, 8 ಪ್ರಕೃತಿ ಅಂದ್ರು. ಹೇಗೆ? ಅದಕ್ಕಂದ್ರು ಪಂಚಭೂತಗಳು ಹುಟ್ಟಿದ್ದೇ ತನ್ಮಾತ್ರಗಳಿಂದ, ಆದ್ದರಿಂದ ಭೂತಗಳ ಡಬ್ಬ ತನ್ಮಾತ್ರಗಳ ಡಬ್ಬ ಒಳಗೆ ಸೇರಿತು ಅಂದ್ರೆ 5 ಅಧೀನ. ಹಾಗೆ ಪಂಚ ತನ್ಮಾತ್ರಗಳು ಪಂಚ ಕರ್ಮೇಂದ್ರಿಯಗಳ ಅಧೀನ 5 ಸೇರಿತು, ಪಂಚ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳ ಅಧೀನ 20 ಡಬ್ಬ 5 ಡಬ್ಬದಲ್ಲಿ ಸೇರಿತು. ಇನ್ನು ಮೇಲೆ ಅವ್ಯಕ್ತ ತತ್ವ ಮಹತ್ತತ್ವ ಒಂದೇ. ಯಾಕೆ? ಅವ್ಯಕ್ತ ತತ್ವ ಲೆಕ್ಕಕ್ಕಿದ್ರೂ ಕೂಡ ಕೆಲಸ ಮಾಡಲಿಕ್ಕೆ ಕೆಲಸಕ್ಕೆ ಬರಲ್ಲ, ದೂರವೇ ಇರುತ್ತೆ. ಸೃಷ್ಟಿಗೆ ಕೆಲಸಕ್ಕೆ ಕೈಗೆ ಎಟಕಿದ್ದು ಯಾವುದು ಅಂದ್ರೆ ಮಹತ್ತತ್ವ ಅಹಂಕಾರ ತತ್ವ. ಆದ್ದರಿಂದ ಅವ್ಯಕ್ತತ್ವ ತತ್ವವನ್ನು ಮಹತ್ತತ್ವದಲ್ಲಿ ಸೇರಿಸಿದರೆ ಮೇಲಿಂದ ಉಳದದ್ದು ಯಾವುದು ಅಂದ್ರೆ ಮಹತ್ತತ್ವ ಅಹಂಕಾರ ತತ್ವ. ಇನ್ನು ಬುದ್ಧಿ ಮನಸ್ಸು ಎರಡನ್ನು ಒಂದು ಮಾಡಿದರೆ 3 ಪ್ಲಸ್ ಕಳೆಗೆ ಉಳದದ್ದು 20 ಅಂದ್ರೆ 8 ತತ್ವಗಳು ಅಂತ ಹೇಳಿದ್ರು. ಕೊನೆಗೆ ಒಂದು ಮಾತನ್ನು ಹೇಳ್ತೀವಿ, ಭಾಗವತ ಆಗಲಿ ಯಾವುದೇ ಪ್ರವಚನ ಆಗಲಿ, ಪ್ರವಚನ ಆಗುವಾಗ ಒಳ್ಳೆ ನಿದ್ದೆ ಬರುವ ಸಬ್ಜೆಕ್ಟ್ ಯಾವುದು ಅಂತ ಚರ್ಚೆ ಮಾಡಿದರು. ಒಳ್ಳೆ ನಿದ್ದೆ ಬರಬೇಕು ಮತ್ತು ಸಮಾಧಿಗೆ ಹೋದಂತೆ ಬರಬೇಕು. ಅಂತಹ ಸಬ್ಜೆಕ್ಟ್ ಯಾವುದಯ್ಯ ಅಂದ್ರೆ ಸೃಷ್ಟಿ ಪ್ರಕರಣ, ಇನ್ನೊಂದು ವಂಶಗಳ ಪ್ರಕರಣ. ಇವ್ರಿಗೆ ಇಷ್ಟು ಜನ ಮಕ್ಕಳು, ಅವ್ರಿಗೆ ಅಷ್ಟು ಜನ ಮಕ್ಕಳು ಅಂತ ಹೇಳ್ತಾರೆ. ಅಯ್ಯೋ, ಎಷ್ಟು ಜನ ಮಕ್ಕಳು ಯಾರಿಗಾದ್ರೆ ನಮಗೆ ಅನ್ರಿ ಅಂತ ನಾವು ಇರ್ತೇವೆ. ಆದರೆ ಈ ಸೃಷ್ಟಿ ಪ್ರಕರಣವನ್ನು ಯಾರು ಚೆನ್ನಾಗಿ ತಿಳಿಯಲ್ಲ ಅವರಿಗೆ ಬಿಡುಗಡೆ ಇಲ್ಲ ಅಂದ್ರು. ಆ ರೀತಿಯಾಗಿ ಸೃಷ್ಟಿಯನ್ನು ತುಂಬಾ ಸುಂದರವಾಗಿ ಹೇಳುತ್ತಾರೆ. ಈ 8 ತತ್ವಗಳೇ ವಿಸ್ತಾರವಾಗಿ ಈ ಜಗತ್ತನ್ನೆಲ್ಲ ಕಟ್ಟಿದೆ. ಆದರೆ ತತ್ವಗಳು ಸೂಕ್ಷ್ಮ, 24 ತತ್ವಗಳು ಸೂಕ್ಷ್ಮವಾಗಿ ಸದಾ ಇವೆ, ಅದರಿಂದ ಜಗತ್ತನ್ನ ಕಟ್ಟಲಿಕ್ಕಾಗಲ್ಲ. ಮತ್ತೇನು ಮಾಡಿದ ಭಗವಂತ? 3 ಗುಣಗಳನ್ನ ಸೇರಿಸಿದ. ಗುಣ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೆ ಸ್ವಭಾವಗಳಲ್ಲ. ಇವರು ಸತ್ವ ಸ್ವಭಾವ, ರಜೋ ಸ್ವಭಾವ ಅದಲ್ಲ. ಆ ಮೆಟೀರಿಯಲ್ ಹೆಸರೇ ಸತ್ವಗುಣ ಅಂತ ಹೆಸರು, ಬಿಳಿಯಾದ ಮೆಟೀರಿಯಲ್. ಆ ರೀತಿಯಾಗಿ 3 ಪದಾರ್ಥಗಳು ಬಂತು. ತತ್ವಗಳಿಗೆ ಈ 3 ಪದಾರ್ಥಗಳ ಬೆರಕೆ ಮಾಡಿದರೆ ತತ್ವಗಳು ಚೂರು ದಪ್ಪಕ್ಕಾದವು. ಹೇಗೆ? ನೀವು ಮೆಣಸಿನಕಾಯಿಯೋ ಬಾಳೆಕಾಯಿಯೋ ಅದನ್ನು ಚೆನ್ನಾಗಿ ಸ್ಲೈಸ್ ಮಾಡ್ತೀರಾ, ಹೆಚ್ಚಿ ಅದನ್ನು ಬಜಿ ಅಂತ ಮಾಡ್ತೀರಿ, ಬೋಂಡಾ ಅಂತ ಮಾಡ್ತೀರಾ? ಮಾಡಿದಾಗ ಅಲ್ಲ, ನಿಮ್ಮ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ, ಯಾವುದೋ ಕೊಟ್ಟರೆ ಅರ್ಥ ಆಗಲ್ಲ. ಆ ಹಿಟ್ಟಿನಲ್ಲಿ ಇದನ್ನು ಅದ್ದಿ ಕರೆದಾಗ ಇಷ್ಟು ಸೈಜಿಗೆ ಬರುತ್ತೆ. ಒಳಗಿರೋದಷ್ಟು ತೆಳ್ಳಗೆ ಮೆಣಸಿನಕಾಯಿ ಇರುತ್ತೆ. ಹಾಗೆ ತತ್ವಗಳೆಲ್ಲ ಮೆಣಸಿನಕಾಯಿ ಸ್ಥಾನ, 3 ಗುಣಗಳು ಹಿಟ್ಟಿನ ಸ್ಥಾನಕ್ಕೆ ಬಂದರೆ ಒಳ್ಳೆ ತನಾಗಿ ತಯಾರಾಯಿತು. ಇದರಿಂದ ಜಗತ್ತನ್ನು ಕಟ್ಟಿದ ಭಗವಂತ, ವಿಸ್ತಾರವಾಗಿ ಕಟ್ಟಿದ. ಕಟ್ಟಿ ಜೀವನನ್ನು ತಂದ. ಯಾಕೆ? ಜೀವನ ಸುತ್ತ ಸಹಜವಾಗಿ ಅಜ್ಞಾನದ ಪೊರೆ ಇದೆ ಅಮ್ಮ, ಲಿಂಗ ದೇಹ. ಆ ಲಿಂಗ ದೇಹವನ್ನ ನಾಶ ಮಾಡಲಿಕ್ಕಾಗಿ, ತೆಗೆದು ನಮಗೆ ಸದಾ ಆನಂದ ಕೊಡ್ಲಿಕ್ಕಾಗಿ ಭಗವಂತ ತಂದ. ಹಾಗಾದರೆ ನಾವು ಆ ಲಿಂಗ ದೇಹ ಹೋಗುವ ಸಾಧನೆ ಮಾಡಬೇಕು. ಭಗವಂತ ಕೊಟ್ಟ ಜನ್ಮದಲ್ಲಿ ಏನು ಸಾಧನೆ ಮಾಡಲಿಕ್ಕಾಗುತ್ತೆ? ಅದಕ್ಕೆ ಹೇಳಿದ್ರು, ಸಂಚಿಂತಯೇತ್ ಭಗವತ ಶರಣಾರವಿಂದಂ. ಭಗವಂತನ ಪಾದವನ್ನು ಸದಾ ಚಿಂತನೆ ಮಾಡಿದರೆ
ಆ ಚಿಂತನೆಯಿಂದ ಲಿಂಗ ದೇಹ ಒಡೆದು 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 ಶಿಥಿಲ ಆಗಿ ಕೊನೆಗೆ ಶಿಥಿಲ ಅದನ್ನ ದೇವರು ತೆಗೆದು ಬಿಡುತ್ತಾರೆ. ಈ ಇಡೀ ಬದುಕೆಲ್ಲ ನಾವು ಏನ್ ಸಾಧನೆ ಮಾಡಬೇಕು ಅಂದ್ರೆ ಅವನನ್ನೇ ನೆನೆಯುತ್ತಾ 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 ಇರಬೇಕು. ಅದಕ್ಕಾಗಿ ಕೊಟ್ಟದ್ದು ಈ ಮೆಕ್ಯಾನಿಕಲ್ ಪ್ರಾಸೆಸ್ ಎಲ್ಲ, ವೇದೋಕ್ತ ಕರ್ಮಾನುಷ್ಠಾನ, ಸ್ನಾನ, ಆಚಮನ, ಸಂಧ್ಯಾ, ಪೂಜಾ, ವೈಶ್ವದೇವ ಪರಿಹರಣ, ನೀವು ಹೆಣ್ಣು ಮಕ್ಕಳು ಮಾಡತಕ್ಕಂತ ನಾನಾ ವ್ರತ ಅನುಷ್ಠಾನ ಇವೆಲ್ಲವೂ ಕೂಡ ಗುರಿಯಲ್ಲಿ ಅಂದ್ರೆ ಅವನ ನೆನಪು ಕೊಡುವುದರಲ್ಲಿ, ಅವನದ್ದೇ ನೆನಪು ಬರಬೇಕು. ಅದಕ್ಕಾಗಿ ಇವೆಲ್ಲವನ್ನ ಕೊಟ್ಟಿದ್ದಾರೆ. ಭಾಗವತ ಹೇಳಿಬಿಡುತ್ತೆ, ಒಂದು ವೇಳೆ ಇಷ್ಟೆಲ್ಲಾ ಕಾರ್ಯಕ್ರಮಗಳು ಮಾಡುವಾಗ ಅವನದ್ದೇ ನೆನಪು ಬಾರದೆ ಹೋದರೆ ಶ್ರಮಯೇವ ಹಿ ಕೇವಲಂ, ಬರೀ ಒಣಾಶ್ರಮ ಆಗಿಬಿಡುತ್ತೆ. ದೃಷ್ಟಾಂತ ನೋಡಿದರೆ ಏನು ವರಮಹಾಲಕ್ಷ್ಮಿ ಅಂದುಕೊಂಡಿದ್ದೀರಪ್ಪ ಮನೆಯಲ್ಲಿ ಪೂಜಾ ಅಂತ ಹೇಳಿ, ಹಿಂದಿನ ದಿವಸವೇ ಯುದ್ಧ ಪ್ರಕ್ರಿಯೆ ಶುರು ಆಗಿರುತ್ತೆ ಮನೆಯಲ್ಲಿ. ಅತ್ತಂದು ಇತ್ತಂದು ಎಲ್ಲ ಮಾಡಿ ಇದು ಮಾಡಿ ಅದು ಮಾಡಿ ಎಲ್ಲಾ ಸಿದ್ಧ ಮಾಡಿಕೊಂಡಿರ್ತೀರ. ಆ ತಂಬಿಗೆ ತೊಳೆದು ಆ ಕಲಶಕ್ಕೆ ರೆಡಿ ಮಾಡಿ ಯಾವ ಆಭರಣ ಹಾಕಬೇಕು, ಏನ್ ಹಾಕಬೇಕು, ಮುಖವಾಡ ಯಾವ್ದಿರಬೇಕು ಎಲ್ಲಾ ಸೆಲೆಕ್ಟ್ ಮಾಡಿಕೊಂಡು, ಹೌದಾ, ಮಾರನೇ ದಿನ 4 ಗಂಟೆಗೆದ್ದು ಸ್ನಾನ ಮಾಡಿದ್ರೆ ಊಟ ಆಗೋಟೊತ್ತಿಗೆ 4 ಗಂಟೆ ಆಗಿರುತ್ತೆ. ಅಪ್ಪ ಮತ್ತು ಬರೋ ವರ್ಷ ವರಮಹಾಲಕ್ಷ್ಮಿ ನೋಡೋಣ ಅನ್ನೋ ತರ ಆಗಿರುತ್ತೆ, ಹೌದಾ. ಆದರೆ ನೀವೇ ನೋಡಿ, ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಿಮ್ ಸಾಧನೆ ಆಯ್ತು. ನಿಮ್ ಪ್ರಕಾರ, ನಿಮ್ ಮೀಟರ್ ಪ್ರಕಾರ ತಿರುಗಿದ್ದು ಎಷ್ಟು ಗಂಟೆ? 12 ಅವರ್ಸ್ ಸಾಧನೆ ಆಯ್ತು. ಒಂದು ವೇಳೆ ನಿಮಗೆ ಕನೆಕ್ಷನ್ ಮೇಲಕ್ಕೆ ಇದ್ರೆ ಸ್ವರ್ಗಕ್ಕೆ ಫೋನ್ ಮಾಡಿ, ಅಪ್ಪ ನಮ್ದು ನಮ್ ಪ್ರಕಾರ 12 ಗಂಟೆ ಸಾಧನೆ ಆಗಿದೆ, ನಿಮ್ ಪ್ರಕಾರ ನಮ್ ಸಾಧನೆ ಎಷ್ಟಾಗಿದೆ, ನಿಮ್ ಮೀಟರ್ ಎಷ್ಟು ನೋಡಿಸ್ತಾ ಇದೆ ಅಂದ್ರೆ 3 ನಿಮಿಷನೂ ನೋಡಿಸ್ತಾ ಇಲ್ಲ ಅಂದ್ರು. ಯಾಕೆ? ಆ ವರಮಹಾಲಕ್ಷ್ಮಿ ಅಂದ್ರೆ ಆ ತೆಂಗಿನಕಾಯಿ ಇಟ್ಟ ತಂಬಿಗೆ ಅಲ್ಲ, ಲಕ್ಷ್ಮೀದೇವಿಯ ನೆನಪು ಹೊರಟೋಗಿರುತ್ತೆ. ಆ ತಂಬಿಗೆಯೇ ಅದಕ್ಕಿಟ್ಟ ಆಭರಣ ಕಾಣಿಸ್ತಾ ಇರುತ್ತೆ. ಆ ಬಂದವರಿಗೆ ತೋರಿಸ್ತಾ ಇರ್ತೀವಿ, ನಮ್ ಲಕ್ಷ್ಮೀದೇವಿ ನೋಡಿ, ಅವ್ರ ಲಕ್ಷ್ಮೀದೇವಿ ಕಾಣಿಸೋದೇ ಇಲ್ಲ, ತಂಬಿಗೆ ಅದ ಮೇಲೆ ಹಾಕಿದ ಒಂದಿಗೆ ಬರ್ತಾ ಇರುತ್ತೆ, ಅದೇ ಕಾಣಿಸ್ತಾ ಇರೋದು. ನಾನು ಅಪಹಾಸ್ಯ ಮಾಡ್ತಾ ಇಲ್ಲ, ಈ ಒಂದು ಪ್ರಕ್ರಿಯೆ ಸರಿಯಾದದ್ದೇ. ದೇವರನ್ನೇ ಮರೆತು ಮಾಡುವ ಪ್ರಕ್ರಿಯೆ ಆಗಿರಬಾರದು. ಇಡೀ ಪೂಜಾ ಕಾಲಕ್ಕೆ ಎಷ್ಟು ಹೊತ್ತು ನೋಡಿದ್ರೂ ಕೂಡ ಲಕ್ಷ್ಮೀದೇವಿಯನ್ನೇ ಮರೆತು ಹೋಗಿರ್ತೀವಿ. ಈ ಕುಂಕುಮ ಹಾಕು, ಆ ಗಂಧ ಹಾಕು, ಅದು ಹಾಕು, ಇದು ಹಾಕು, ಅವನ್ನ ಕರಿ, ಇವನ್ನ ಕರಿ, ಈ ಮೆಕ್ಯಾನಿಕಲ್ ಪ್ರಾಸೆಸ್ಸೇ ಬರ್ತಾ ಇರುತ್ತೆ. ಅದು ಬಿಡದೆ ಅದರೊಳಗೆ ಭಗವಂತನ ಚಿಂತನೆ ಮಾಡಿದರೆ, ನೆನಪು ಬಂದರೆ ಈ ವೇದೋಕ್ತ ಕರ್ಮ ಅನುಷ್ಠಾನ ಸಾರ್ಥಕ ಅಂತ ಹೇಳಿಕೊಡ್ತಾ. ಭಗವಂತನ ಪಾದದ ಚಿಂತನೆ ಎಂಥದ್ದು ಅಂದ್ರೆ, ಧಾತುರ್ ಮನಃಶಮನ ಶೈಲ ನಿಶಿಷ್ಟ ವಜ್ರಂ, ಧ್ಯಾನ ಮಾಡುವಂಥವರ ಮನಸ್ಸಿನಲ್ಲಿರುವ ಪಾಪಗಳಿಗೆ ಬಿಸಾಡಿದ ಒಳ್ಳೆ ಹಾಕಿ ಹೊಡೆದಂತಹ ವಜ್ರದಂತೆ ಇರುತ್ತೆ ದೇವರ ಪಾದದ ಧ್ಯಾನ ಅಂತ ತಿಳಿಸಿಕೊಟ್ಟು ಕೊನೆಗೆ ಹೇಳ್ತಾರೆ. ಅಮ್ಮ, ವೈರಾಗ್ಯ ಬರಲಿಕ್ಕೆ ಒಂದು ವಿಷಯ ಏನು, ಗರ್ಭದಲ್ಲಿ ಮಗು ಪಟ್ಟಂತಹ ಅವಸ್ಥೆ, ನಾವು ಪಟ್ಟಂತಹ ಅವಸ್ಥೆ ಎಂಥದ್ದು ಅಂತ ಸ್ವಲ್ಪ ವರ್ಣನೆ ಮಾಡ್ತಾರೆ. ಆ ಗರ್ಭದಲ್ಲಿ ಜಂತುಗಳು ಅಂದ್ರು, ಡಾಕ್ಟರ್ ಹೇಳ್ತಾರೆ ಯಾವ ಜಂತುಗಳು ಇಲ್ರಿ, ನಾವು ಕೈ ಹಾಕೊಂಡಿದ್ವಿ ಯಾವ ಜಂತುಗಳಿಲ್ಲ ಅಂತ ಹೇಳ್ತಾರೆ. ಬ್ಯಾಕ್ಟೀರಿಯಾ ತುಂಬಾ ಕೂತಿರುತ್ತೆ ಗರ್ಭದಲ್ಲಿ, ಬ್ಯಾಕ್ಟೀರಿಯಾ ಇಲ್ಲದೆ ಆಗುತ್ತಾ? ಅಷ್ಟೇ ಅಲ್ಲ, ಒಬ್ಬರಿಗೆ ತೊಂದರೆ ಬಂದಿತ್ತು, ಮೈ ಮುಖ ಎಲ್ಲ ಬಾತ್ ಹೋಗಿತ್ತು, ಡಾಕ್ಟರ್ ಡಯಾಗ್ನೋಸ್ ಮಾಡಿ ಏನು ರಿಸಲ್ಟ್ ಕೊಟ್ರು ಅಂದ್ರೆ, ನಿಮ್ಮ ಒಳಗೆ ಶರೀರದಲ್ಲಿ ಬ್ಯಾಕ್ಟೀರಿಯಾ ಸತ್ತು ಹೋಗಿದೆ, ಅದಕ್ಕೆ ನಿಮಗೆ ಈ ತರ ಆಗಿದೆ, ಮತ್ತೇನ್ ಮಾಡಬೇಕು? ಅವರ ಮೈ ತುಂಬಾ, ಹೊಟ್ಟೆ ತುಂಬಾ ಬ್ಯಾಕ್ಟೀರಿಯಾ ಇಂಜೆಕ್ಟ್ ಮಾಡಿದ್ರು, ಅವಾಗ ಸರಿ ಹೋಯಿತು. ಅಂದ್ರೆ ನಾವು ಚೆನ್ನಾಗಿರಬೇಕಾದ್ರೆ ಹುಳಗಳು ಚೆನ್ನಾಗಿರಬೇಕು ನಮ್ಮ ಹೊಟ್ಟೆಯಲ್ಲಿ, ಇಲ್ಲದಿದ್ರೆ ಆಗಲ್ಲ ಅಂತ. ಜ್ಞಾನಿಗಳು ಅವರಿರುವಾಗಲೇನೆ ಅವರ ಅಳಿಯ ಸತ್ತು ಹೋದ, ಅಳಿಯ ಸತ್ತು ಹೋದ, ಹೋದಾಗ ಕಾರ್ಯ ಮಾಡಿ ಬಂದು ಕೂತಿದ್ದಾರೆ. ಇವರಿಗೆ ಸಂಬಂಧಪಟ್ಟ ವ್ಯಕ್ತಿ ಬಂದು ನಮಸ್ಕಾರ ಮಾಡಿದ, ಎಂಥ ಕಷ್ಟ ಬಂತು ನಿಮಗೆ? ಏನ್ ಬಂತಯ್ಯ, ದೇವ್ರ ಎಂಥ ಗೊತ್ತಿಲ್ಲದೆ ಎಂಥ ಕೆಲಸ ಮಾಡಿಬಿಡುತ್ತಾನೆ? ಅವಾಗ ಅಂದ್ರಂತೆ, ಸ್ವಲ್ಪ ನಿಮ್ ಕಾಲ್ ಕೊಡ್ತೀಯ ಈಚ್ ಕಡೆಗೆ ಅಂದ್ರೆ. ಯಾಕೆ, ಏನ್ ನನ್ ಕಾಲ್ ಆಗ್ಬೇಕು ನಿಮ್ಗೆ?
ಮತ್ತೆ ದೇವರನ್ನೇ ನೀನು ಕಾಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಿ ಅಂದ್ರೆ ನೀನು ದೇವರಿಗಿಂತ ದೊಡ್ಡವನಾಗಿರ್ಬೇಕಪ್ಪ. ಆದ್ರಿಂದ ದೇವರಿಗೆ ಯಾರನ್ನ ಎಷ್ಟು ಕಾಲ ಇಡಬೇಕೋ ಯಾವಾಗ ತಗೊಂಡು ಹೋಗ್ಬೇಕೋ ಗೊತ್ತಿದೆ. ಹಾಗಲ್ಲ, ನಮ್ಮ ಒಡನೆ ಇರುವಂತಹ ಜೀವಿ ಒಂದು ಹೋದರೆ ಎಷ್ಟು ದುಃಖ ಆಗುತ್ತೆ ಅಂದ್ರು. ಅವಾಗ ಹೇಳುತ್ತಾರವರು, ನಮ್ಮ ಹೊಟ್ಟೆಯಲ್ಲೇ ಸಾವಿರಾರು ಬ್ಯಾಕ್ಟೀರಿಯಾ ಕೂತಿದೆ, ದಿನಾಗೂ ಸತ್ತೋಗ್ತಾ ಇದೆ, ಅಳತಾ ಇದೆಯೇನೋ. ನಮ್ಮ ಒಡನೆ ಹುಟ್ಟಿ ನಮ್ಮ ಒಡನೆ ಬೆಳೆದದ್ದು. ಇನ್ನೂ ಸ್ವಲ್ಪ ತೊಂದರೆ ಆದ್ರೆ ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ ತಗೊಳ್ತೀವಿ, ಹೌದಾ? ಬ್ಯಾಕ್ಟೀರಿಯಾ ಹೋಗ್ಬೇಕು, ಹುಳಗಳೆಲ್ಲ ಹೋಗಬೇಕು ಅಂತೇಳಿ. ನಮ್ಮ ಜೊತೆಗೆ ಇದ್ದ ಕ್ರಿಮಿಗಳು ಹೋದರೆ ದುಃಖ ಇಲ್ಲ, ಜೊತೆಗೆ ಇರುವ ಆ ಜೀವಿ ಹೌದು, ಇದು ಜೀವಿ ಹೌದು, ಯಾಕೆ ದುಃಖ ಅಂತ ಕೇಳಿದ್ರು. ಆ ರೀತಿಯಲ್ಲಿ ತಾಯಿ ಹೊಟ್ಟೆಯಲ್ಲಿರುವಾಗ ನಾನಾ ಕ್ರಿಮಿಗಳು ಕಚ್ಚುತ್ತಾ ಇರುತ್ತೆ, ಒಳಗೆ ಆ ವೈಶ್ವಾನರಾಗ್ನಿ 98.4 ಹೀಟ್ ಅದು ಏನು ಇರುತ್ತೆ, ಯಾವಾಗಲೂ ಸುಡತಾ ಇರುತ್ತೆ. ಅಷ್ಟೇ ಅಲ್ಲದೆ ಕೈಕಾಲು ಕಟ್ಟಿ ಹಾಕಿರ್ತಾರೆ, ವಿಚಿತ್ರವಾದ ವೇದನೆಯಿಂದ ಇರತಕ್ಕಂತಹ ನಾವು. ಕೊನೆಗೆ ಇಕ್ಷು ಯಂತ್ರವತ್ತು, ಆ ಕಬ್ಬಿನ ಯಂತ್ರದಲ್ಲಿ ಕಬ್ಬನ್ನು ಹಾಕಿದ್ರೆ ಹೇಗೆ ಸಿಪ್ಪೆ ಹೊರಗೆ ಬರಬೇಕೋ ಹಾಗೆ ಸಿಪ್ಪೆ ಆಗಿ ಕೆಳಗೆ ಬೀಳುತ್ತಾನೆ ಜೀವ. ಅಲ್ಲಿಂದ ಶುರುವಾದವ ಸಾಯೋಪರ್ಯಂತ ಬರೀ ದುಃಖವೇ ಆಗಿರುತ್ತೆ ಅವನಿಗೆ, ಆದರೂ ಅವನಿಗೆ ವೈರಾಗ್ಯ ಬರಲ್ಲ ಅಂದು ಕೊನೆಗೆ ಹೇಳ್ತಾನೆ. ಮತ್ತೆ ಇವನಿಗೆ ವೈರಾಗ್ಯ ಬರಬೇಕಾದ್ರೆ ಏನು ಮಾಡಬೇಕು? ಏನೂ ಇಲ್ಲ, ಗುರುಗಳು ಭಗವಂತ ಅನುಗ್ರಹ ಮಾಡಿದರೆ ಹೊರತು ಈ ಜೀವಿಗೆ ವೈರಾಗ್ಯ ಬರಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ತಿಳಿಸಿಕೊಟ್ಟು, ಅಮ್ಮ ತತ್ವಜ್ಞಾನವನ್ನ ಚೂರು ಕೊಟ್ಟಿದ್ದೇನೆ, ಅನುಷ್ಠಾನಕ್ಕಿಡು ಅಂತ ಹೇಳಿ ಉತ್ತರ ದಿಕ್ಕಿಗೆ ಹೋಗಿಬಿಡ್ತಾ ಇದ್ದಾನೆ ಕಪಿಲನಾಮದ ಭಗವಂತ. ಆಕೆ ವಿಶೇಷವಾಗಿ ಧ್ಯಾನವನ್ನ ಮಾಡಿ ಭಗವಂತನದ್ದು ಸಿದ್ಧಿಯನ್ನ ಪಡೆದ್ಲು. ಆಕೆ ಎಲ್ಲಿ ಸಿದ್ಧಿ ಪಡೆದ್ಲು? ಆ ಕ್ಷೇತ್ರವನ್ನೇ ಬಿಂದು ಸರೋವರ ಮಾತೃಗಯ ಅಂತ ಹೇಳುತ್ತಾರೆ. ತಾಯಿಯಂದರಿಗೆ ಅಲ್ಲಿ ವಿಶೇಷವಾದ ಶ್ರಾದ್ದಾದಿಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ.